ಆತ್ಮೀಯ ಸಹಕಾರಿ ಬಂಧುಗಳೇ ಕಳೆದ ಏಪ್ರಿಲ್ ಮೊದಲನೇ ವಾರದಿಂದ ಪ್ರಾರಂಭವಾಗಿರುವಂತಹ ಈ ಕರವೀರ ಮಾಹಿತಿ ಮಾಲಿಕೆಯ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಆವೃತ್ತಿಯ ಹದಿನೆಂಟನೇ ಸಂಚಿಕೆಯಲ್ಲಿ ಇದ್ದೇವೆ ನಾವು ಎರಡ್ ಸಾವಿರದ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಈ ದ್ವಿತೀಯ ಪ್ರಕಟಣೆಯಾಗಿತ್ತು ಆವೃತ್ತಿ ಈಗ ತೃತೀಯ ಆವೃತ್ತಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಆವೃತ್ತಿಯಲ್ಲಿ ನಾವಿದ್ದೇವೆ ಹಾಗಾಗಿ ಇವತ್ತಿನ ಸಂಚಿಕೆಯಲ್ಲಿ ನಾವು ಸಹಕಾರಿಯ ಲಾಭ ಇದರ ವಿಂಗಡಣೆ ವಿಲೇವಾರಿ ವಿತರಣೆ ಈ ವಿಷಯವನ್ನು ಇದು ಇಟ್ಟುಕೊಂಡು ನಾನು ನಿಮ್ಮೆದುರಿಗೆ ಪ್ರಸ್ತುತ ಪಡಿಸಲಿಕ್ಕೆ ಬರ್ತಾ ಇದ್ದೀನಿ ಕಳೆದ ಸಂಚಿಕೆಯಲ್ಲಿ ನಾನು ಒಂದು ವಿಷಯ ಹೇಳಿದ್ದೆ ಒತ್ತಡ ಇರುವಂತಹ ಕೆಲವೊಂದು ವಿಷಯಗಳನ್ನ ಮೊದಲು ತೆಗೆದುಕೊಂಡು ಮತ್ತೆ ನಮ್ಮ ಹಿಂದಿನ ಸಂಚಿಕೆಯ ಮುಂದುವರಿದ ಭಾಗವನ್ನು ಮುಂದುವರ್ಸ್ಕೊಂಡು ಹೋಗೋಣ ಅದು ಉಪನಿಯಮಗಳು ಅಂತ ಉಪನಿಯಮಗಳ ಮಾಲಿಕೆ ಇನ್ನೂ ಮುಗುದಿಲ್ಲ ಅದರ ಮಧ್ಯದಲ್ಲಿ ಸಾಮಾನ್ಯ ಸಭೆಯ ಬಗ್ಗೆ ಕೆಲವೊಂದು ಗೊಂದಲಗಳು ಸಹಕಾರಿಯ ಲಾಭ ಲಾಭ ವಿಂಗಡಣೆ ವಿಲೇವಾರಿ ವಿತರಣೆ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನ ನೀಡಿ ಅನ್ನೋ ಒಂದು ಕೋರಿಕೆಗಳು ಹೆಚ್ಚು ಬಂದವು ಯಾಕೆಂದ್ರೆ ಈಗ ಇದು ಪ್ರಸ್ತುತವಾಗಿರ್ತದೆ ಎಲ್ಲ ಸಹಕಾರಿಗಳು ಈಗ ತಮ್ಮ ಸರ್ವ ಸದಸ್ಯರ ಸಭೆಯನ್ನ ನಡೆಸುವಂತ ಸಮಯ ಅದರಲ್ಲಿ ಈ ಲಾಭ ವಿತರಣೆ ಲಾಭ ವಿಂಗಡಣೆ ಲಾಭ ವಿಲೇವಾರಿ ಇವುಗಳ ವಿಷಯ ಪ್ರಸ್ತುತ ಆಗಿರುತ್ತೆ ಅಂತ ಅನ್ನೋ ಕಾರಣಕ್ಕೋಸ್ಕರ ಈಗ ಈ ವಿಷಯವನ್ನು ಪ್ರಸ್ತುತ ಪಡಿಸ್ತಾ ಇದ್ದೀನಿ ಸಹಕಾರಿಯ ಲಾಭ ಇವತ್ತಿನ ಸಂಚಿಕೆಯಲ್ಲಿ ಏನೇನು ಇರ್ತದೆ ಸಹಕಾರಿಯ ಲಾಭವನ್ನು ನಿರ್ಧರಣೆ ಮಾಡುವಾಗ ನಾವು ಗಮನಿಸಬೇಕಾಗಿರುವಂತಹ ಅಂಶಗಳು ಏನು ಅನ್ನೋದು ತಿಳ್ಕೊಳ್ಳೋಣ ಆಮೇಲೆ ಪ್ರಾಫಿಟ್ ಅಂಡ್ ಪ್ರಾಫಿಟ್ ಅಪ್ರೋಪ್ರಿಯೇಷನ್ ಅಕೌಂಟ್ ಅಂತ ಹೇಳಿ ಅಂದರೆ ಲಾಭ ವಿಂಗಡನಾ ತತ್ತೆ ಇದು ಅನೇಕ ಸಹಕಾರಿಗಳಿಗೆ ಹೊಸದು ಅದನ್ನ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಲಾಭ ವಿಲೇವಾರಿ ಅಂಶಗಳನ್ನು ತಿಳ್ಕೊಳ್ಳೋಣ ಹಾಗೆ ಲಾಭ ವಿತರಣಾ ಕ್ರಮಗಳನ್ನು ತಿಳ್ಕೊಳ್ಳೋಣ ಹಾಗೆ ಸಹಕಾರಿಯ ಲಾಭ ಲಾಭದ ವಿಷಯದಲ್ಲಿ ಡೂಸ್ ಅಂಡ್ ಡೋಂಟ್ಸ್ ಮಾಡು ಮಾಡದಿರುಗಳ ಬಗ್ಗೆ ಆಮೇಲೆ ಡಿವಿಡೆಂಡ್ ಲಾಭಾಂಶ ಅದರ ಬಗ್ಗೆ ಗಮನಿಸಬೇಕಾದಂತ ಅಂಶಗಳು ಮತ್ತು ಮತ್ತು ಲಾಭಾಂಶವನ್ನ ಹೇಗೆ ಲೆಕ್ಕಾಚಾರ ಹಾಕ್ಬೇಕು ಅನ್ನೋದ್ರ ಬಗ್ಗೆ ನಾವು ಒಂದಿಷ್ಟು ವಿಷಯಗಳನ್ನ ಗಮನಿಸೋಣ ಲಾಭ ಅಂದ್ರೆ ಏನು ಇದರ ಇಂಟ್ರಡಕ್ಷನ್ ಏನು ಅಂತ ಹೇಳಿ ನಿಮಗೆಲ್ಲರಿಗೂ ಗೊತ್ತಿದೆ ಲಾಭ ಅನ್ನೋ ಪದವನ್ನ ನಾವು ಸಾಕಷ್ಟು ಸಾರಿ ಕೇಳಿದೀವಿ ಏನು ಇದಲ್ಲ ಲಾಭ ಅಂದ್ರೆ ಒಂದು ಸಹಕಾರಿ ಸಂಸ್ಥೆ ತನ್ನ ಎಲ್ಲ ಮೂಲಗಳ ಆದಾಯವನ್ನು ಒಟ್ಟುಗೂಡಿಸಿ ಎಲ್ಲ ವೆಚ್ಚಗಳನ್ನು ಕಳೆದಾಗ ಉಳಿಯುವಂತಹ ಲಾಭ ಉಳಿಯುವಂತಹ ಮೊತ್ತ ಏನಿದೆ ಅದಕ್ಕೆ ಅಗತ್ಯ ಪ್ರಾವಧಾನಗಳು ಪ್ರಾವಿಷನ್ಸ್ ಅದನ್ನು ಕಲ್ಪಿಸಿದ ನಂತರ ಉಳಿಯುವ ಉಳಿಕೆಯ ಮೊತ್ತ ಡಿಪ್ರಿಸಿಯೇಷನ್ ಇರ್ಬೋದು ಕೊಡಬೇಕಾದ ಬಡ್ಡಿ ಇರ್ಬೋದು ಗ್ರಾಚ್ಯುಟಿಗೆ ಇರ್ಬೋದು ಈ ತರದ ಕೆಲವೊಂದು ಪ್ರಾವಧಾನಗಳಿಗೆ ನಾವು ಅವಕಾಶ ಮಾಡಿಕೊಡ್ತೇವೆ ಅದರ ನಂತರ ಏನು ಉಳಿಯುತ್ತೆ ಅದು ನಮಗೆ ಲಾಭ ಅಂತ ಅನ್ಸುತ್ತೆ ಅಂದ್ರೆ ಲಾಭ ನಷ್ಟ ತಕ್ತೆಯ ಮೂಲಕ ನಿರ್ಧರಿಸಿರುವಂತಹ ನಿವ್ವಳ ಆದಾಯ ಲಾಭ ನಷ್ಟ ತಕ್ಕೇನು ಇದಕ್ಕೋಸ್ಕರ ನಾವು ಮಾಡ್ತೀವಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಈ ನಿವ್ವಳ ಆದಾಯವನ್ನ ನಾವು ಲಾಭ ವಿಂಗಡನಾ ತಕ್ತೆ ಪ್ರಾಫಿಟ್ ಅಪ್ರಾಪ್ರಿಯೇಷನ್ ಅಕೌಂಟ್ ಅದರ ಮೂಲಕ ವಿವಿಧ ಬಾಪ್ತುಗಳಿಗೆ ಹಂಚಬೇಕು ಅಕೌಂಟಿಂಗ್ ನಾಲೆಡ್ಜ್ ಇರೋರು ಇದನ್ನ ಇದ್ರ ಬಗ್ಗೆ ಸಾಕಷ್ಟು ಅರಿವು ಇರ್ತದೆ ಅವರಿಗೆ ಅರ್ಥ ಇರ್ತದೆ ಗೊತ್ತಿರ್ತದೆ ಪ್ರಾಫಿಟ್ ಅಪ್ರಾಪರೇಷನ್ ಅಕೌಂಟ್ ನಮ್ಮ ಹೆಚ್ಚಿನ ಸಹಕಾರ ಸಂಘಗಳಲ್ಲಿ ಈ ಪ್ರಾಫಿಟ್ ಅಪ್ರಾಪರೇಷನ್ ಅಕೌಂಟ್ ಅನ್ನ ಅವರು ಮಾಡುವ ಮಾಡುವುದೇ ಇಲ್ಲ ಆದರೆ ಇದು ಪ್ರತಿ ವರ್ಷ ಲಾಭ ವಿಂಗಡನ ತಕ್ಕ ಮೂಲಕವೇ ಲಾಭವನ್ನ ಹಂಚಬೇಕು ಅದನ್ನ ನಾನು ನಿಮಗೆ ತಿಳಿಸ್ಕೊಳ್ಲಿಕ್ಕೆ ಇಷ್ಟಪಡ್ತೇನೆ ಅಕಸ್ಮಾತ್ ಹಿಂದಿನ ಸಾಲಿನಲ್ಲಿ ಏನಾರು ಅಕ್ರೂಡ್ ಲಾಸ್ ಇದ್ರೆ ಅಂದ್ರೆ ಸಂಚಿತ ನಷ್ಟ ಇದ್ರೆ ಈ ವರ್ಷದ ಲಾಭದಲ್ಲಿ ಸಂಚಿತ ನಷ್ಟವನ್ನ ಕಳೆದಾಕಿ ಉಳಿದಂತಹ ಲಾಭವನ್ನ ಲಾಭ ವಿಂಗಡನಾ ತಕ್ತೆಗೆ ನಾವು ವರ್ಗಾಯಿಸಬೇಕು ಸೊ ನಷ್ಟವಿದ್ದಲ್ಲಿ ನಷ್ಟವನ್ನ ಮುಂದುವರಿಸುವಂತಿಲ್ಲ ಲಾಭದಲ್ಲಿ ನಷ್ಟವನ್ನು ಕಳೆದು ನಂತರ ನಾವು ಆ ಉಳಿಯುವ ಲಾಭವನ್ನ ಲಾಭ ವಿಂಗಡನಾ ತಕ್ತೆಗೆ ವರ್ಗಾಯಿಸಬೇಕಾಗತ್ತೆ ಈ ಲಾಭ ನಿರ್ಧರಣೆಯಲ್ಲಿ ಅಂದ್ರೆ ಲಾಭವನ್ನ ಹೇಗೆ ಹೌ ಟು ಡೆಟರ್ಮೈನ್ ಪ್ರಾಫಿಟ್ ಅನ್ನೋದ್ರಲ್ಲಿ ಸಹಕಾರ ಸಂಘಗಳಲ್ಲಿ ನಿರ್ದಿಷ್ಟವಾದ ಕಲ್ಪನೆ ಇದೆ ನಿರ್ದಿಷ್ಟವಾದ ನಿರ್ದೇಶನ ಇದೆ ರೂಲ್ಸ್ ಅಲ್ಲಿ ಇದೆ ಅದರಲ್ಲಿ ಇದೇ ರೀತಿ ನೀವು ಪ್ರಾಫಿಟ್ ಅನ್ನ ರೆಕಗ್ನೈಸ್ ಮಾಡಬೇಕು ಅನ್ನೋದಿದೆ ಅಂದ್ರೆ ಒಂದು ಲಾಭ ನಿರ್ಧರಣೆಯಲ್ಲಿ ಏನೇನು ಪರಿಗಣಿಸ್ಬೇಕು ಅಂತ ಹೇಳಿದ್ರೆ ಸವಕಳಿಯನ್ನ ಪರಿಗಣಿಸಬೇಕು ಸವಕಳಿ ಅಂದ್ರೆ ಡಿಪ್ರಿಸಿಯೇಷನ್ ಚರಾಸ್ತಿಗಳು ಮತ್ತು ಸ್ಥಿರಾಸ್ತಿಗಳಿಗೆ ಸಲ್ಲಬೇಕಾಗಿರುವಂತಹ ಸವಕಳಿಯನ್ನ ನಾವು ಆಯಾ ವರ್ಷ ಕ್ಯಾಲ್ಕುಲೇಟ್ ಮಾಡಿ ಅದಕ್ಕೆ ಹಾಕ್ಲೇಬೇಕು ಅನೇಕ ಸಹಕಾರಿಗಳಲ್ಲಿ ಈ ಅಂಶದಲ್ಲಿ ಸರ್ ಈ ವರ್ಷ ಪ್ರಾಫಿಟ್ ಕಡಿಮೆ ಇದೆ ಅದಕ್ಕೋಸ್ಕರ ಸವಕಳಿ ತೆಗೆಯೋದು ಬೇಡ ಅಥವಾ ಸವಕಳಿಯನ್ನ ಕಡಿಮೆ ತೆಗೆ ತೆಗೆದಿರ್ಸೋಣ ಈ ರೀತಿಯ ಕೆಲವೊಂದು ಅಂಶಗಳನ್ನ ನಾವು ಅನೇಕ ಸಹಕಾರಿಗಳಲ್ಲಿ ಗಮನಿಸ್ತೀವಿ ಆ ರೀತಿ ಮಾಡುವ ಅಂತಿಲ್ಲ ಪ್ರತಿ ವರ್ಷ ಸಹಕಾರಿಗಳ ಲಾಭದಲ್ಲಿ ಸವಕಳಿಯನ್ನ ಪರಿಗಣಿಸಲೇಬೇಕು ಅದಕ್ಕೆ ಯಾವುದೇ ವಿನಾಯಿತಿ ಇಲ್ಲ ಎರಡನೆಯದಾಗಿ ಕೊಡಬೇಕಾದ ಬಡ್ಡಿ ಕೊಡಬೇಕಾದ ಬಡ್ಡಿಗೆ ಪ್ರಾವಿಷನ್ ಮಾಡಲೇಬೇಕು ಬರಬೇಕಾದ ಬಡ್ಡಿಯನ್ನ ಪರಿಗಣಿಸುವಂತಿಲ್ಲ ಆದರೆ ಕೊಡಬೇಕಾದ ಬಡ್ಡಿಯನ್ನ ಪರಿಗಣಿಸಲೇಬೇಕು ಇಂಟರೆಸ್ಟ್ ಪೇಯಬಲ್ ಹಾಗೆ ಹೋಕು ಬಾಕಿ ಪ್ರಾವಧಾನ ಎನ್ ಪಿ ಎ ಅಂದ್ರೆ ಸುಸ್ತಿಯಾದ ಸಾಲಗಳಿಗೆ ಪ್ರಾವಧಾನವನ್ನು ಮಾಡಬೇಕಾಗಿದೆ ಅದನ್ನು ಹೋಕು ಬಾಕಿ ಪ್ರಾವಧಾನವನ್ನು ಮಾಡಲೇಬೇಕು ನಿಮ್ಮ ಬಯಲಾದಲ್ಲಿ ಸಿಬ್ಬಂದಿ ಗ್ರಾಚ್ಯುಟಿಗೆ ಪ್ರಾವಧಾನ ಮಾಡಬೇಕು ಅಂತ ಇದ್ರೆ ಸಿಬ್ಬಂದಿ ಗ್ರಾಚ್ಯುಟಿಗೂ ಪ್ರಾವಧಾನ ಮಾಡ್ಕೊಳ್ಬೇಕು ಈ ನಾಲ್ಕನ್ನು ಲಾಭ ನಷ್ಟ ತಕ್ತೆಯಲ್ಲಿ ಮಾಮೂಲಾಗಿ ಬರುವಂತಹ ಖರ್ಚು ತಕ್ಕೆಯ ಎಲ್ಲ ಅಂಶಗಳನ್ನು ಪರಿಗಣಿಸಿದ ನಂತರ ಅಂದ್ರೆ ನಷ್ಟ ವೆಚ್ಚಗಳನ್ನೆಲ್ಲ ಪರಿಗಣಿಸಿದ ನಂತರ ಈ ನಾಲ್ಕನ್ನು ಪರಿಗಣಿಸಿದ ನಂತರವೇ ಲಾಭವನ್ನ ನಿರ್ಧರಿಸಬೇಕು ಈ ನಾಲ್ಕನ್ನ ಸವಕಳಿಯನ್ನಾಗಲಿ ಕೊಡಬೇಕಾದ ಬಡ್ಡಿಯನ್ನಾಗಲಿ ಹೋಕು ಬಾಕಿ ಪ್ರಾವಧಾನವನ್ನಾಗಲಿ ಅಥವಾ ಸಿಬ್ಬಂದಿ ಗ್ರಾಚ್ಯುಟಿ ಪ್ರಾವಧಾನವನ್ನಾಗಲಿ ಲಾಭ ವಿಂಗಡನೆ ತಕ್ತೆಯಲ್ಲಿ ಪರಿಗಣಿಸುವಂತಿಲ್ಲ ಪ್ರಾಫಿಟ್ ಅಪ್ರಾಪ್ರಿಯೇಷನ್ ಗೆ ಇದನ್ನ ತೆಗೆದುಕೊಂಡು ಹೋಗುವಂತಿಲ್ಲ ಇದನ್ನ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಬಿಕಾಸ್ ದೇ ಆರ್ ಚಾರ್ಜ್ ಎಗನ್ಸ್ಟ್ ಪ್ರಾಫಿಟ್ ಇಲ್ಲಿ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಗೊತ್ತಿದ್ದಂತವರಿಗೆ ಇದು ಚೆನ್ನಾಗಿ ಅರ್ಥ ಆಗುತ್ತೆ ದೇ ಆರ್ ಚಾರ್ಜ್ ಎಗನ್ಸ್ಟ್ ಪ್ರಾಫಿಟ್ ದೇ ಆರ್ ನಾಟ್ ಅಪ್ರಾಪ್ರಿಯೇಷನ್ ಆಫ್ ಪ್ರಾಫಿಟ್ ಹಾಗಾಗಿ ಅವುಗಳನ್ನು ಲಾಭ ವಿಂಗಡನೆ ತಕ್ತೆಯಲ್ಲಿ ಪರಿಗಣಿಸುವಂತಿಲ್ಲ ಯಾಕೆಂದ್ರೆ ನಿಧಿಗಳಿಗೂ ಪ್ರಾವಧಾನಗಳಿಗೂ ವ್ಯತ್ಯಾಸವಿದೆ ಯಾವ ಯಾವ ಪ್ರಾವಧಾನಗಳಿದೆ ಅವುಗಳಿಗೆಲ್ಲದನ್ನೂ ಈ ಲಾಭ ನಷ್ಟ ಪರಿಗಣಿಸಬೇಕು ಯಾಕೆಂದ್ರೆ ನಿಮಗೆ ಗೊತ್ತಿದೆ ನಿಯಮ ಇಪ್ಪತ್ತೆರಡರಲ್ಲಿ ಲಾಭ ನಿರ್ಧಾರಣೆಯನ್ನು ಹೇಗ್ ಮಾಡ್ಬೇಕು ಅನ್ನೋದನ್ನ ಕ್ಲಿಯರ್ ಆಗಿ ಹೇಳಿದ್ದಾರೆ ಯಾವ ಯಾವ ಅಂಶಗಳನ್ನ ಪರಿಗಣಿಸಬೇಕು ಯಾವ್ದಾವ್ದನ್ನ ಪರಿಗಣಿಸ ಕೂಡುದು ಅನ್ನೋದನ್ನ ನಿಯಮ ಇಪ್ಪತ್ತೆರಡರಲ್ಲಿ ಉಲ್ಲೇಖ ಮಾಡಿದ್ದಾರೆ ಅದರಂತೆಯೇ ನಾವು ಸಹಕಾರ ಸಂಸ್ಥೆಗಳಲ್ಲಿ ಲಾಭವನ್ನ ಪರಿಗಣಿಸಬೇಕು ಮತ್ತು ಲಾಭಾಂಶವನ್ನ ಹಂಚಲಿಕ್ಕೆ ಅಪೂರ್ವದಲ್ಲಿ ಲಾ ಪ್ರಾಫಿಟ್ ಅಂಡ್ ಲಾಸ್ ಪ್ರಾಫಿಟ್ ಅಪ್ರಾಪ್ರಿಯೇಷನ್ ಅಕೌಂಟ್ ಪ್ರಿಪೇರ್ ಮಾಡಬೇಕಾಗತ್ತೆ ಅಂದ್ರೆ ಈ ಲಾಭವಿಂಗಡನಾ ತಕ್ತೆಯನ್ನ ಕೇವಲ ಮತ್ತು ಕೇವಲ ಲಾಭ ಗಳಿಸಿದ ಮಾತಾಗ ಮಾತ್ರ ನಷ್ಟ ಇದ್ದಾಗ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ನೋಡ ಮಾಡೋದಿಲ್ಲ ನಷ್ಟ ವಿಂಗಡನಾ ತಕ್ಕೆ ಮಾಡೋದಿಲ್ಲ ಏನಿದ್ದರೂ ಲಾಭ ಗಳಿಸಿದ ಮಾತ್ ಆದಾಗ ಮಾತ್ರ ಮಾಡಬೇಕು ಲಾಭ ಗಳಿಸಿದಾಗ ಮಾತ್ರ ಪ್ರಾಫಿಟ್ ಅಪ್ರೋಪರೇಷನ್ ಹಾಕೊಂಡು ಬರುತ್ತೆ ಈ ಲಾಭದ ಮೊತ್ತವನ್ನ ನಿಮ್ಮ ಬೈಲಾದಲ್ಲಿರುವಂತಹ ಏನೇನು ಅಂಶಗಳಿದೆ ಅದಕ್ಕೆ ತಕ್ಕನಾಗಿ ವಿಂಗಡಣೆ ಮಾಡಬೇಕು ಮತ್ತೆ ಹಿಂದೆ ಒಂದು ಸಾರಿ ಕೂಡ ಹೇಳಿದ್ದೆ ಉಪವಿಧಿಗಳನ್ನ ಡಿಸ್ಕಸ್ ಮಾಡುವಾಗ ಉಪವಿಧಿಗಳಲ್ಲಿಲ್ಲದ ಯಾವುದೇ ಬಾಪ್ತುಗಳಿಗೆ ಲಾಭವನ್ನ ಅಪ್ರಾಪ್ರಿಯೇಟ್ ಮಾಡುವಂತಿಲ್ಲ ಪ್ರಾಫಿಟ್ ಅಪ್ರೋಪ್ರಿಯೇಷನ್ ಮಾಡ್ಲಿಕ್ಕೆ ಬರೋದಿಲ್ಲ ಲಾಭ ವಿಂಗಡಣೆ ಮಾಡುವಂತಿಲ್ಲ ಈ ಲಾಭ ವಿಂಗಡಣೆ ಮಾಡುವಂತದ್ದು ಆಡಳಿತ ಮಂಡಳಿಯ ಜವಾಬ್ದಾರಿ ಆಡಳಿತ ಮಂಡಳಿ ಈ ಲಾಭ ವಿಂಗಡನೆಯನ್ನ ಮಾಡಬೇಕಾಗತ್ತೆ ಅಂದ್ರೆ ಅದು ಯಾವ ಯಾವ್ದಕ್ಕೆ ಎಷ್ಟೆಷ್ಟು ಹಾಕ್ಬೇಕು ಅಂತ ಅಂದ್ರೆ ಲಾಭ ವಿಂಗಡಣೆಗೆ ಅದು ಶಿಫಾರಸು ಮಾಡತ್ತೆ ನಂತರ ಈ ಸ ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ಮಂಡಿಸಿ ಅವರಿಂದ ಒಪ್ಪಿಗೆ ಪಡೆದ ನಂತರ ಈ ತಕ್ಕೆಯನ್ನೇ ತಯಾರಿಸ್ಲಾಗತ್ತೆ ಹಾಗಾಗಿ ಈ ಲಾಭ ವಿಂಗಡಣೆ ಬೋನಸ್ ಹಂಚಿಕೆಯಾಗಿರ್ಬೇಕಾಗಿರುವ ಲಾಭಾಂಶ ಉಳಿದ ಲಾಭ ಯಾಕೆಂದ್ರೆ ನಮಗೆ ಬೈಲಾದಲ್ಲಿರುವಂತಹ ವಿಷಯಗಳಿಗೆ ವರ್ಗಾವಣೆ ಮಾಡುವಂತದ್ದು ನಮ್ಗೆ ಗೊತ್ತಿದೆ ಆದರೆ ಉಳಿದ ಲಾಭವನ್ನ ಹೇಗೆ ನಾವು ಅಪ್ರೋಪ್ರಿಯೇಟ್ ಮಾಡ್ತೀವಿ ಅನ್ನೋದು ಇದರಲ್ಲಿ ಕಾಣಿಸ್ಬೇಕು ಇಟ್ ಈಸ್ ಎ ಕ್ಲೋಸಿಂಗ್ ಅಕೌಂಟ್ ಇಟ್ ಇಸ್ ಎ ಕ್ಲೋಸಿಂಗ್ ಅಕೌಂಟ್ ಟು ಟ್ರಾನ್ಸ್ಫರ್ ದಿ ಪ್ರಾಫಿಟ್ ರಿಮೈನಿಂಗ್ ಅಟ್ ದಿ ಎಂಡ್ ಆಫ್ ದಿ ಇಯರ್ ಯಾವ್ದಾವ್ದಕ್ಕೆ ಎಷ್ಟೆಷ್ಟು ಹೋಗ್ಬೇಕು ಅಂತ ಈ ಅಪ್ರಪ್ರಿಯೇಷನ್ ಅಕೌಂಟ್ ಅಲ್ಲಿ ನಾವು ತೋರಿಸ್ತೀವಿ ಅದರ ಪ್ರಕಾರನೇ ಲಾಭ ವಿಂಗಡಣೆ ಆಗತ್ತೆ ಅಲ್ಲಿಗೆ ಲಾಭ ಲಾಭಾಂಶ ವರ್ಷದ ಲಾಭ ಇರುತ್ತೆ ಅಲ್ಲ ಅದು ನಿಲ್ ಆಗತ್ತೆ ಕ್ಲೋಸ್ ಆಗತ್ತೆ ಅದು ಪೂರ್ತಿ ಚುಕ್ತ ಆಗತ್ತೆ ಒಂದು ಮಾದರಿಯನ್ನ ನೋಡೋಣ ಒಂದು ಲಾಭ ವಿಂಗಡನ ತಕ್ಕ ಮಾದರಿ ಹೀಗಿರ್ತದೆ ಬಲಭಾಗದಲ್ಲಿ ನಿವ್ವಳ ಲಾಭ ಏನು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇಂದ ಬಂದಿರುತ್ತೆ ಅದನ್ನು ತೋರಿಸಿರ್ತೀವಿ ಎಡಭಾಗದಲ್ಲಿ ಸಾಮಾನ್ಯ ಮೀಸಲು ನಿಧಿ ಬೈಲಾದಲ್ಲಿರುವಂತಹ ನಿಧಿಗಳನ್ನ ನಾವು ತೋರಿಸ್ತಾ ಬರ್ತೀವಿ ಸಾಮಾನ್ಯ ಮೀಸಲು ನಿಧಿ ಇಪ್ಪತ್ತೈದು ಪರ್ಸೆಂಟು ಸಹಕಾರ ಶಿಕ್ಷಣ ನಿಧಿ ಎರಡು ಅಥವಾ ಎರಡೂವರೆ ಪರ್ಸೆಂಟ್ ಸೌಹಾರ್ದ ಸಹಕಾರಿಗಳಾಗಿದ್ದರೆ ಎರಡೂವರೆ ಪರ್ಸೆಂಟು ಸಹಕಾರ ಸಂಘಗಳಾಗಿದ್ದರೆ ಎರಡು ಪರ್ಸೆಂಟ್ ಕಾರ್ಯಾಚರಣೆ ಮೀಸಲಿಗೆ ಹತ್ತು ಪರ್ಸೆಂಟ್ ಸಾಮಾನ್ಯ ಕ್ಷೇಮ ನಿಧಿಗೆ ಐದು ಪರ್ಸೆಂಟ್ ಈ ರೀತಿ ಬೈಲಾದಲ್ಲಿರುವಂತಹ ಇರುವಂತಹ ನಿಧಿಗಳಿಗೆ ಮೊದಲು ಅಪ್ರೋಪರೇಟ್ ಮಾಡ್ತೀವಿ ಆಮೇಲೆ ಬೈಲಾದಲ್ಲಿದೆ ಕಾಯ್ದೆಯಲ್ಲಿ ಇರ್ಲಿಲ್ಲ ಆದ್ರೆ ಬೈಲಾದಲ್ಲಿ ಮಾಡ್ಕೊಂಡಿದ್ದೀವಿ ಕಟ್ಟಡ ನಿಧಿ ಲಾಭವಿಂಗ್ ಅಹ್ ಲಾಭಾಂಶ ಸಮೀಕರಣ ನಿಧಿ ಸದಸ್ಯರ ಕ್ಷೇಮ ನಿಧಿ ಅಥವಾ ಪುರಸ್ಕಾರ ನಿಧಿ ಅಥವಾ ಈ ತರ ನಿಧಿಗಳನ್ನೆಲ್ಲ ನಾವು ಮಾಡ್ಕೊಂಡಿರ್ತೀವಿ ಅಂತಹ ನಿಧಿಗಳಿಗೆ ಎಷ್ಟು ಪರ್ಸೆಂಟೇಜ್ ಹೇಳಿದೀವಿ ಆ ಪರ್ಸೆಂಟೇಜ್ ನಲ್ಲಿ ಬೈಲಾದಲ್ಲಿರುವ ನಿಧಿಗಳಿಗೆ ವರ್ಗಾವಣೆ ಮಾಡಬೇಕಾಗತ್ತೆ ಅದಕ್ಕೆ ವಿಂಗಡಣೆ ಮಾಡಿದ ನಂತರ ಸಿಬ್ಬಂದಿಗಳಿಗೆ ಬೋನಸ್ ಸಿಬ್ಬಂದಿಗಳಿಗೆ ಬೋನಸ್ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಎರಡು ತಿಂಗಳಿಗೆ ಮೀರದ ವೇತನ ಅಂತ ಹೇಳ್ತಾರೆ ಅದನ್ನ ಕ್ಯಾಲ್ಕುಲೇಟ್ ಮಾಡಿ ಅದನ್ನ ಸಿಬ್ಬಂದಿಗಳಿಗೆ ಬೋನಸ್ ಹಾಕ್ಲಿಕ್ಕೆ ಇದು ಮಾಡಬೇಕು ಆಮೇಲೆ ಸದಸ್ಯರಿಗೆ ಲಾಭಾಂಶ ಲಾಭಾಂಶ ಅಂತ ನಾನು ತಾತ್ಕಾಲಿಕವಾಗಿ ಎಂಟು ಪರ್ಸೆಂಟ್ ಅಂತ ತೋರಿಸಿ ಎಂಟು ಪರ್ಸೆಂಟ್ ಇರ್ಬೇಕು ಅಂತಿಲ್ಲ ಕಾನೂನು ಏನು ಹೇಳೋದಿಲ್ಲ ಒಂದು ಪರ್ಸೆಂಟ್ ಹೇಳ್ಬೋದು ಅರ್ಧ ಪರ್ಸೆಂಟ್ ಇರ್ಬೋದು ಹದಿನೈದು ಇರ್ಬೋದು ಆದರೆ ಇಪ್ಪತ್ತೈದು ಪರ್ಸೆಂಟ್ ಗಿಂತ ಜಾಸ್ತಿ ನೀವು ಲಾಭಾಂಶವನ್ನ ನೀವು ತೋರ್ಸುವಂತಿಲ್ಲ ಅಂದ್ರೆ ಲಾಭಾಂಶವನ್ನ ಡಿಕ್ಲೇರ್ ಮಾಡುವಂತಿಲ್ಲ ಹಾಗಾಗಿ ಇದಿಷ್ಟು ನಾವು ವಿಂಗಡಣೆ ಮಾಡಿದ ನಂತರ ಏನಾದ್ರೂ ಉಳಿದ್ರೆ ಚಿಲ್ಲರೆ ಏನಾದ್ರು ಉಳಿದ್ರೆ ಅದನ್ನ ನಾವು ಉಳಿದ ಲಾಭಾಂಶ ಮೀಸಲ್ ನಿಧಿಗೆ ಸಾಮಾನ್ಯ ಮೀಸಲು ನಿಧಿಗೆ ಉಳಿದ ಲಾಭವನ್ನ ನಾವು ವರ್ಗಾವಣೆ ಮಾಡಬೇಕು ಅಂದ್ರೆ ಒಂದು ಲಾಭ ವಿಂಗಡನಾ ತತ್ತೆ ಮಾದರಿಯನ್ನು ತೋರಿಸಿದೆ ಇದರಲ್ಲಿ ಇದೇ ರೀತಿ ಅಂತಲ್ಲ ಇನ್ನೂ ಕೆಲವು ನಿಧಿಗಳು ಬರಬಹುದು ಅವುಗಳು ನಿಮ್ಮ ಬೈಲಾದಲ್ಲಿ ಯಾವ ರೀತಿ ಇದೆ ನೋಡಿಕೊಂಡು ನಾವು ಮಾಡಬೇಕಾಗತ್ತೆ ಈ ಲಾಭ ವಿಲೇವಾರಿ ಮಾಡುವಾಗ ಮೊದಲು ಕಾಯ್ದೆಯಲ್ಲಿ ನಿರ್ದಿಷ್ಟಪಡಿಸಿದ ನಿಧಿಗಳಿಗೆ ಅದೇ ರೀತಿ ವಿಲೆ ಮಾಡಬೇಕಾಗತ್ತೆ ಆಮೇಲೆ ಉಪವಿಧಿಗಳಲ್ಲಿ ನಿರ್ದಿಷ್ಟಪಡಿಸಿದಂತಹ ಅಂದ್ರೆ ಉಪವಿಧಿಗಳಲ್ಲಿ ನಾವು ಹಾಕೊಂಡಿರುವಂತಹ ಅನ್ಯ ನಿಧಿಗಳು ಅದರ ನಂತರ ಸಾಮಾನ್ಯ ಸಭೆ ಏನಾದರೂ ಈ ವರ್ಷ ಬೇರೆ ನಿಧಿಗಳನ್ನ ಪ್ರಪೋಸ್ ಮಾಡಿದರೆ ಕಾಯ್ದೆಯನ್ವಯ ರಚಿಸುವ ಹೊಸ ವಿಶೇಷ ನಿಧಿಗಳನ್ನ ಯಾಕೆಂದ್ರೆ ಸಾಮಾನ್ಯ ಸಭೆಗೆ ವಿಶೇಷ ನಿಧಿಗಳನ್ನ ರಚಿಸುವ ಅಧಿಕಾರ ಇದೆ ಅದು ಮುಂದಿನ ಬಾರಿ ಬೈಲಾದಲ್ಲಿ ಸೇರ್ಕೊಳತ್ತೆ ಆ ರೀತಿ ಈ ಸಾರಿ ಏನಾದರೂ ಸಾಮಾನ್ಯ ಸಭೆ ನಿರ್ ನಿರ್ಧರಿಸಿದ್ರೆ ಅಂತಹ ನಿಧಿಗಳಿಗೆ ಈ ವರ್ಷ ಸೇರಿಸ್ಬೋದು ಲಾಭ ವಿಲೇವಾರಿ ಮಾಡಬಹುದು ನಂತರದಲ್ಲಿ ನೌಕರರಿಗೆ ಎರಡು ತಿಂಗಳಿಗಿಂತ ಹೆಚ್ಚಿನ ಅಲ್ಲದಲ್ಲ ಬೋನಸ್ ಸ್ನೇಹಿತರೆ ಇಲ್ಲಿ ಅರ್ಥ ಮಾಡ್ಕೊಳ್ಳಿ ಈ ಬೋನಸ್ ಇಟ್ ಇಸ್ ನಾಟ್ ಎ ಚಾರ್ಜ್ ಅಗೇನೆಸ್ಟ್ ಪ್ರಾಫಿಟ್ ಇಟ್ ಈಸ್ ಅಪ್ರೋಪ್ರಿಯೇಷನ್ ಆಫ್ ಪ್ರಾಫಿಟ್ ಬೋನಸ್ ಅನ್ನು ನೀವು ಕಾಯ್ದೆ ಪ್ರಕಾರ ಕೊಡ್ತಾ ಇದ್ದೀರಿ ನಮ್ಮ ಸಹಕಾರ ಕಾಯ್ದೆ ಪ್ರಕಾರ ಕೊಡ್ತಾ ಇದ್ದೀರಿ ಅಥವಾ ನಮ್ಮ ಬೈಲಾದ ಪ್ರಕಾರ ಕೊಡ್ತಾ ಇದ್ದೀರಿ ಅದು ಬೋನಸ್ ಆಮೇಲೆ ಸದಸ್ಯರಿಗೆ ಸಾ ಲಾಭಾಂಶ ಅಂದ್ರೆ ಸದಸ್ಯರಿಗೆ ಏನು ಸಾಮಾನ್ಯ ಸಭೆ ನಿರ್ಣಯಿಸುತ್ತೆ ಎಂಟು ಪರ್ಸೆಂಟ್ ಒಂಬತ್ತು ಪರ್ಸೆಂಟ್ ಹತ್ತು ಪರ್ಸೆಂಟ್ ಆ ರೀತಿ ಯಾ ಯಾವ ರೀತಿ ನಿರ್ಧರಿಸುತ್ತೆ ಆ ದರದಲ್ಲಿ ಲಾಭಾಂಶವನ್ನ ಡಿಕ್ಲೇರ್ ಮಾಡಬೇಕು ಆ ನಂತರ ಉಳಿದಿರುವಂತೆ ಉಪವಿಧಿ ಏನು ನಿರ್ದಿಷ್ಟ ಪಡಿಸಿರ್ತೀವಿ ಉಳಿದ ಲಾಭವನ್ನು ಇಂತಹ ನಿಧಿಗೆ ವರ್ಗಾಯಿಸುವುದು ಅದು ಏನೋ ಹೇಳಿರ್ತೀವಿ ನಮ್ಮ ಬೈಲಾದಲ್ಲಿ ಇರ್ತದೆ ಅಂತಹ ನಿಧಿಗೆ ಅದನ್ನು ವರ್ಗಾಯಿಸಬೇಕು ಈಗ ಸಹಕಾರ ಸಂಘಗಳ ಕಾಯ್ದೆಯಲ್ಲಿ ಕಡ್ಡಾಯವಾಗಿ ಮಾಡಲೇಬೇಕಾದಂತಹ ನಿಧಿಗಳು ಯಾವುದು ಸಾಮಾನ್ಯ ಮೀಸಲು ನಿಧಿಗೆ ಇಪ್ಪತ್ತೈದು ಪರ್ಸೆಂಟ್ ಸಹಕಾರ ಶಿಕ್ಷಣ ನಿಧಿಗೆ ಎರಡು ಪರ್ಸೆಂಟು ಅಂದ್ರೆ ಒಂದೂವರೆ ಪರ್ಸೆಂಟ್ ಪ್ಲಸ್ ಪಾಯಿಂಟ್ ಫೈವ್ ಪರ್ಸೆಂಟ್ ಆಮೇಲೆ ಧರ್ಮಾರ್ಥ ನಿಧಿಗೆ ಒಂದು ಹತ್ತು ಪರ್ಸೆಂಟ್ ಇದು ಮಾತ್ರ ಇದು ಮೂರು ಮಾತ್ರ ಕಾಯ್ದೆಯಲ್ಲಿ ಹೇಳಿರುವಂತದ್ದು ಸಹಕಾರ ಸಂಘಗಳ ಕಾಯ್ದೆಯಲ್ಲಿ ಒಟ್ಟು ಮೂವತ್ತೇಳು ಪರ್ಸೆಂಟ್ ನೀವು ನಿಗದಿಪಡಿಸಲೇಬೇಕು ಅದೇ ಸೌವರ್ಣ ಸಹಕಾರಿ ಕಾಯ್ದೆ ಆದ್ರೆ ಅಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಸಾಮಾನ್ಯ ಮೀಸಲು ನಿಧಿಗೆ ಸಹಕಾರ ಶಿಕ್ಷಣ ನಿಧಿಗೆ ಎರಡು ಪ್ಲಸ್ ಫೈವ್ ಪಾಯಿಂಟ್ ಫೈವ್ ಅಂದ್ರೆ ಎರಡೂವರೆ ಪರ್ಸೆಂಟ್ ಬರ್ತದೆ ಅರ್ಧ ಪರ್ಸೆಂಟ್ ಜಾಸ್ತಿ ಸಹಕಾರ ಸಂಘಗಳಿಗಿಂತ ಕಾರ್ಯಾಚರಣೆ ಮೀಸಲು ನಿಧಿಗೆ ಇಪ್ಪತ್ತು ಪರ್ಸೆಂಟ್ ಸಾಮಾನ್ಯ ಕ್ಷೇಮ ನಿಧಿಗೆ ಐದು ಪರ್ಸೆಂಟ್ ಹಾಗಾಗಿ ಇಲ್ಲಿ ಐವತ್ತೆರಡು ಪರ್ಸೆಂಟ್ ನೋಡಿ ಇಲ್ಲಿ ಕಾರ್ಯಾಚರಣೆ ಮೀಸಲು ನಿಧಿಗೆ ಹಳೆ ಆಕ್ಟ್ ಅಲ್ಲಿ ಬಿಕ್ ಹತ್ತು ಪರ್ಸೆಂಟ್ ಮಾತ್ರ ಇತ್ತು ಇಲ್ಲಿ ಇಪ್ಪತ್ತು ಪರ್ಸೆಂಟ್ ಮಾಡಿದ್ದಾರೆ ಪ್ಲಸ್ ಸಾಮಾನ್ಯ ಕ್ಷೇಮ ನಿಧಿಗೆ ಐದು ಪರ್ಸೆಂಟ್ ನಿಗದಿ ಮಾಡಿದ್ದಾರೆ ಅಲ್ಲಿಗೆ ಮೂವತ್ತ ಎರಡು ಪರ್ಸೆಂಟ್ ಆಯ್ತು ಇಲ್ಲಿ ಹಾಗಾಗಿ ಐವತ್ತೆರಡೂವರೆ ಪರ್ಸೆಂಟ್ ಸಹಕಾರ ಸೌಹಾರ್ದ ಸಹಕಾರಿಯಾಗಿದ್ರೆ ಮೂವತ್ತೇಳು ಪರ್ಸೆಂಟ್ ಆ ಹಳೆ ಕಾಯ್ದೆಯಲ್ಲಿ ಅಂದ್ರೆ ಓಲ್ಡ್ ಆಕ್ಟ್ ಅಲ್ಲಿ ಇದ್ರೆ ಇನ್ನು ಬೈಲಾದಲ್ಲಿ ಹೇಗೆ ಅಳವಡಿಸ್ಕೊಳ್ಬೇಕು ಲಾಭ ವಿಂಗಡಣೆ ಬಗ್ಗೆ ಬೈ ಪ್ರತಿಯೊಂದು ಬೈಲಾದಲ್ಲೂ ಲಾಭ ವಿಂಗಡಣೆ ಪ್ರಕ್ರಿಯೆ ಬಗ್ಗೆ ಯಥೋಚಿತವಾಗಿ ವಿವರಣೆ ಇರಬೇಕು ಹೇಗ್ ಮಾಡ್ಬೇಕು ಅನ್ನೋದನ್ನ ಎಲ್ಲ ಬೈಲಾದಲ್ಲಿ ಸೇರ್ಸ್ಕೊಳ್ಬೇಕು ಇಲ್ದವ್ರಿಗೆ ಗೊಂದಲ ಆಗತ್ತೆ ಹಾಗಾಗಿ ಕಾಯ್ದೆ ಅಂಶಗಳನ್ನು ಯಥಾವತ್ತಾಗಿ ಬಯಲಾದಲ್ಲಿ ಅಳವಡಿಸಿಕೊಳ್ಳಿ ಇಪ್ಪತ್ತೈದು ಪರ್ಸೆಂಟ್ ಸಾಮಾನ್ಯ ಮೀಸಲು ನಿಧಿ ಎರಡು ಪರ್ಸೆಂಟ್ ಶಿಕ್ಷಣ ನಿಧಿ ಈ ರೀತಿ ಏನ್ ಹೇಳಿದ್ನೋ ಅದಷ್ಟು ನಾ ಹಾಗೆ ಮಾಡ್ಬೇಕು ಅವುಗಳಲ್ಲಿ ಯಾವುದೇ ವ್ಯತ್ಯಾಸ ಮಾಡೋಂಗಿಲ್ಲ ಯಾವುದೇ ಕೈ ಯಾವ್ದಾದ್ರು ಸಾಮಾನ್ಯ ಮೀಸಲು ನಿಧಿಗೆ ನಾವು ಇಪ್ಪತ್ತೈದು ಪರ್ಸೆಂಟ್ ಅಂತಿದೆ ಸರ್ ನಾವು ಹತ್ತೈದು ಪರ್ಸೆಂಟ್ ಮಾಡ್ತೀವಿ ನೋ ಸಾಕಾರ ಶಿಕ್ಷಣ ನಿಧಿಗೆ ಎರಡೂವರೆ ಪರ್ಸೆಂಟ್ ಬೇಡ ಸರ್ ಒಂದೂವರೆ ಪರ್ಸೆಂಟ್ ಮಾಡ್ತೀವಿ ನೋ ಹಾಗಾಗಿ ಅದ್ರಲ್ಲಿ ಯಾವುದೇ ವ್ಯತ್ಯಾಸ ಮಾಡುವಂತಿಲ್ಲ ಅಲ್ಲಿ ಏರಿಳಿತ ಅಥವಾ ಹೆಚ್ಚು ಕಡಿಮೆ ಮಾಡುವಂತಿಲ್ಲ ಹಾಗೆ ಯಾವ್ದಾದ್ರು ನಿಧಿ ಕೈ ಬಿಡ್ತೀವಿ ಸರ್ ನಮ್ ಬೇಡ ಅದು ಯಾತಕ್ಕೂ ಹಾಕಿದ್ದಾರೆ ನಮ್ಗೆ ಗೊತ್ತಿಲ್ಲ ನಮ್ಗೆ ಬೇಡ ಕಾರ್ಯಾಚರಣೆ ಮೀಸಲು ನಿಧಿ ಬೇಡ ಸರ್ ನಮ್ಗೆ ಇಲ್ಲ ಎರಡನೇದಾಗಿ ಅದೇ ಕ್ರಮದಲ್ಲಿ ಅಳವಡಿಸ್ಕೊಳ್ಬೇಕು ಮೊದಲು ಮೀಸಲು ನಿಧಿ ಎರಡನೇದು ಶಿಕ್ಷಣ ನಿಧಿ ಮೂರನೇದು ಕಾರ್ಯಾಚರಣೆ ಮೀಸಲು ನಿಧಿ ನಾಲ್ಕನೇದು ಸಾಮಾನ್ಯ ಕ್ಷೇಮ ನಿಧಿ ಸಾಮಾನ್ಯ ಕ್ಷೇಮ ನಿಧಿಗೆ ಮೊದಲು ಕೊಡ್ತೀವಿ ಇಲ್ಲ ಅವರು ಯಾವ ರೀತಿಯಲ್ಲಿ ಪ್ರಪೋಸ್ ಮಾಡಿದಾರೋ ಅದೇ ರೀತಿಯಲ್ಲೇ ಕ್ಯಾಲ್ಕುಲೇಟ್ ಮಾಡಬೇಕು ಯಾಕೆಗ ಹಾಗೆ ಅಂತ ಹೇಳಿದ್ರೆ ಆ ಕ್ಯಾಲ್ಕುಲೇಷನ್ ಅಲ್ಲಿ ಏನಾಗತ್ತೆ ಅನ್ನೋದನ್ನ ನಾನು ನಿಮಗೆ ತೋರ್ಕೊಡ್ತೀನಿ ಆ ಕಾರಣದಿಂದಾಗಿ ಅದೇ ರೀತಿಯಲ್ಲಿ ಇರಬೇಕು ಇನ್ನು ಲಾಭ ವಿಲೇವಾರಿ ಮಾಡುವಂಥದ್ದು ಈ ಲಾಭವನ್ನ ವಿಲೇವಾರಿ ಮಾಡುವಂಥದ್ದು ಇದು ಹಕ್ಕು ಮತ್ತು ಕರ್ತವ್ಯ ಸಾಮಾನ್ಯ ಸಭೆಗೆ ಮಾತ್ರ ಆಡಳಿತ ಮಂಡಳಿ ರೆಕಮೆಂಡ್ ಮಾಡಬಹುದೇ ವಿನಃ ಡಿಸೈಡ್ ಮಾಡ್ಲಿಕ್ಕೆ ಬರೋದಿಲ್ಲ ಇಟ್ ಕ್ಯಾನ್ ಓನ್ಲಿ ರೆಕಮೆಂಡ್ ಶಿಫಾರಸ್ ಮಾಡಬಹುದು ಆದ್ರೆ ನಿರ್ಧಾರ ಕೇವಲ ಮತ್ತು ಕೇವಲ ಸಾಮಾನ್ಯ ಸಭೆದು ಇದು ಇಲ್ಲದ ಯಾವುದೇ ನಿಧಿ ನಿಧಿಗಳಿಗೆ ಹಾಕಬೇಕು ಅಂದ್ರೆ ಅದ್ರ ಮುನ್ನ ಅದರ ಬಗ್ಗೆ ಸೃಜನೆ ಬಳಕೆ ವಿನಿಯೋಗಗಳ ಬಗ್ಗೆ ಸ್ಪಷ್ಟ ತೀರ್ಮಾನಗಳಾಗಿರ್ಬೇಕು ಈ ನಿಧಿಗಳು ಮತ್ತು ಪ್ರಾವಧಾನಗಳ ಬಗ್ಗೆ ಇದಾದ ನಂತರದ ಸಂಚಿಕೆಗಳಲ್ಲಿ ಅದರ ಬಗ್ಗೆ ನಾನು ಮಾತಾಡ್ತೀನಿ ಯಾವುದು ನಿಧಿ ಯಾವುದು ಪ್ರಾವಧಾನ ನಿಧಿಗಳು ಅಂದ್ರೇನು ಪ್ರಾವಧಾನ ಅಂದ್ರೆ ಏನು ನಿಧಿಗಳಲ್ಲಿ ಸೃಜನೆಯ ಭಾಗ ಯಾವುದು ಬಳಕೆಯ ಭಾಗ ಯಾವುದು ವಿನಿಯೋಗಗಳು ಅಂದ್ರೇನು ನಾವು ಅಲ್ಲೂ ಕೂಡ ತುಂಬಾ ಕನ್ಫ್ಯೂಷನ್ ಗೊಂದಲದಲ್ಲಿದ್ದೀವಿ ಗೊಂದಲ ಬೇಡ ಅದನ್ನ ಸರಿ ಮಾಡ್ಕೊಳ್ಳೋಣ ಅದನ್ನ ಮುಂದಿನ ಸಂಚಿಕೆಗಳನ್ನು ನಾನು ತಗೊಳ್ತೀನಿ ಹಾಗಾಗಿ ಯಾವುದೇ ನೂತನ ನಿಧಿಗೆ ವಿಂಗಡಣೆ ಮಾಡುವ ಬದಲು ಆ ನಿಧಿಯ ಸೃಜನೆಯಾದಲ್ಲಿ ಬೈಲಾದಲ್ಲಿ ಅಳವಡಿಕೆಯಾಗಿ ನಿಬಂಧಕರಿಂದ ಅನುಮೋದನೆ ಆಗಬೇಕು ಅಂದ್ರೆ ಬೈಲಾದಲ್ಲಿಲ್ಲದ ಯಾವುದೇ ನಿಧಿಗಳಿಗೆ ನೀವು ಅಪ್ರಾಪರೇಟ್ ಮಾಡಕೂಡುದು ಮಾಡುವಂತಿಲ್ಲ ಆದ್ರೆ ಈ ಪೂರ್ವದಲ್ಲಿ ಇದೆ ಇತ್ತು ಆದ್ರೆ ಮುಂದೆ ಅವಶ್ಯಕತೆ ಇಲ್ಲ ಅಂತಹ ನಿಧಿಗಳೇನಾರು ಇದ್ರೆ ಸಾಮಾನ್ಯ ಸಭೆಯ ತೀರ್ಮಾನದ ಅನ್ವಯ ಬೋರ್ಡ್ ಅಲ್ಲ ಸಾಮಾನ್ಯ ಸಭೆಯ ತೀರ್ಮಾನದ ಅನ್ವಯ ಬೇರೆ ನಿಧಿಗಳಿಗೆ ವರ್ಗಾವಣೆ ಮಾಡಿ ಮುಕ್ತಾಯ ಮಾಡಬಹುದು ಅಥವಾ ಸಾಮಾನ್ಯ ಮೀಸಲು ನಿಧಿಗೆ ವರ್ಗಾಯಿಸಿ ಮುಕ್ತಾಯ ಮಾಡಬಹುದು ಅಂದ್ರೆ ಒಂದು ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ಎರಡ್ ಸಾವಿರದ ಹದಿಮೂರರ ಆಕ್ಟ್ ಬದಲಾವಣೆಗೆ ಪೂರ್ವದಲ್ಲಿ ಅನೇಕ ಸಹಕಾರ ಸಂಘಗಳಲ್ಲಿ ಅನೇಕ ರೀತಿಯ ನಿಧಿಗಳಿದ್ವು ಅವುಗಳು ಈಗ ಕಾಯ್ದೆಯಲ್ಲೂ ಇಲ್ಲ ನಮಗೆ ಅಗತ್ಯನೂ ಇಲ್ಲ ಹಾಗೆ ಸುಮ್ಮನೆ ನಿಧಿಗಳಲ್ಲಿ ಮುಂದ್ಕೊಂಡು ಹೋಗೋದಕ್ಕಿಂತ ಸಾರಿ ಅದನ್ನ ಬೇರೆ ನಿಧಿಗಳಿಗೆ ನಾವು ವರ್ಗಾಯಿಸ್ತೇವೆ ಅಂತ ಹೇಳದಿದ್ರೆ ಅದ್ರ ತೀರ್ಮಾನ ಯಾರ್ ತಗೊಳ್ಬೇಕು ಕೇವಲ ಮತ್ತು ಕೇವಲ ಸಾಮಾನ್ಯ ಸಭೆ ಯಾಕೆ ಅಂದ್ರೆ ಹಿಂದೆ ಆ ನಿಧಿಗಳಿಗೆ ವರ್ಗಾವಣೆ ಮಾಡಲಿಕ್ಕೆ ವಿಲೇವಾರಿ ಮಾಡಲಿಕ್ಕೆ ವಿಂಗಡಣೆ ಮಾಡಲಿಕ್ಕೆ ನಿರ್ಧಾರ ತಗೊಂಡಿದ್ದು ಸಾಮಾನ್ಯ ಸಭೆಯೇ ಹೊರತು ಬೋರ್ಡ್ ಅಲ್ಲ ಹಾಗಾಗಿ ಅದನ್ನ ಪುನಃ ವಿಂಗಡಣೆ ಮಾಡ್ಲಿಕ್ಕೆ ಅಥವಾ ಬೇರೆ ನಿಧಿಗೆ ವರ್ಗಾಯಿಸಲಿಕ್ಕೆ ಮತ್ತೆ ಹಕ್ಕಿರುವಂತದ್ದು ಸಾಮಾನ್ಯ ಸಭೆಗೆ ಹಾಗಾಗಿ ಅಂತಹ ಸಮಯ ಇದು ಇದ್ರೆ ಈಗ ಕಟ್ಟಡ ಈಗ ರಜತ ಮಹೋತ್ಸವ ನಿಧಿ ಅಂತ ಮಾಡ್ಕೊಂಡಿರ್ತೀವಿ ರಜತ ಮಹೋತ್ಸವ ಮುಗ್ದೋಗ್ಬಿಡತ್ತೆ ಆ ನಿಧಿಗಳಲ್ಲಿ ಒಂದಿಷ್ಟು ಅಮೌಂಟ್ ಇದೆ ಇನ್ನು ರಜತ ಮಹೋತ್ಸವ ನಮ್ಮ ಸಹಕಾರ ಸಂಘದ ಇತಿಹಾಸದಲ್ಲಿ ಬರೋದಿಲ್ಲ ಆದರೂ ನಿಧಿ ಇದೆ ಸರ್ ಒಂದು ಮೂರು ಲಕ್ಷ ರೂಪಾಯಿ ಉಳ್ಕೊಂಡಿದೆ ಏನ್ ಮಾಡ್ಬೇಕು ಹಾಗಾದ್ರೆ ಅದನ್ನ ನಾವು ಬೇರೆ ರೀತಿಗೆ ವರ್ಗಾಯಿಸಬಹುದು ಆದರೆ ಅದಕ್ಕೆ ಕೇವಲ ನಿರ್ಣಯ ತಗೊಳ್ಳುವಂಥವ್ರು ಯಾರು ಅಂದ್ರೆ ಕೇವಲ ಸಾಮಾನ್ಯ ಸಭೆ ಹಾಗಾಗಿ ಅದನ್ನ ಗಮನದಲ್ಲಿ ಇಟ್ಕೊಳ್ಬೇಕು ಬೋರ್ಡ್ ತೀರ್ಮಾನ ಮಾಡಿ ಬೋರ್ಡ್ ಕೇವಲ ಶಿಫಾರಸು ಮಾಡಬಹುದೇ ವಿನಃ ಡಿಸಿಷನ್ ತಗೊಳಂಗಿಲ್ಲ ಅದನ್ನ ಅರ್ಥ ಮಾಡ್ಕೊಳ್ಳಿ ಕರ್ನಾಟಕ ಸಹಕಾರ ಸಂಘಗಳು ಅಂದರೆ ಹಳೆ ಆಕ್ಟಿನ ಪ್ರಕಾರ ಏನ್ ಮಾಡಿದ್ರೆ ಇಳಿಕೆ ಪದ್ಧತಿ ಇಳಿಕೆ ಪದ್ಧತಿಯಲ್ಲಿ ಮಾಡಬೇಕು ನೇರ ಪದ್ಧತಿಯಲ್ಲಿ ಮಾಡುವಂತಿಲ್ಲ ಅದೇ ಸೌಹಾರ್ದ ಸಹಕಾರ ಕಾಯ್ದೆ ಆದ್ರೆ ನೇರ ಪದ್ಧತಿಯನ್ನು ಉಪಯೋಗಿಸ್ಬೇಕು ಇಳಿಕೆ ಪದ್ಧತಿಯಲ್ಲಿ ಸ್ಟ್ರೈಟ್ ಲೈನ್ ಎರಡಕ್ಕೂ ಒಂದು ಉದಾಹರಣೆ ಕೊಡ್ತೀನಿ ಸ್ನೇಹಿತರೆ ನೀವು ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಒಂದು ಟೇಬಲ್ ತೋರಿಸ್ತೀನಿ ನಾನು ಅದರಲ್ಲಿ ಎರಡು ಬಗ್ಗೆ ಕೆಳಗಡೆಗೆ ಬಂದಿರುವಂತಹ ಅಪ್ರಪರೇಷನ್ ಹೇಗ್ ಮಾಡಿದೀವಿ ಅನ್ನೋದನ್ನ ನೋಡಿ ಒಟ್ಟು ಲಾಭ ಹತ್ತು ಹತ್ತು ಲಕ್ಷ ರೂಪಾಯಿ ಬಂದಿದೆ ಹತ್ತು ಲಕ್ಷ ರೂಪಾಯಿಯನ್ನ ನಾವು ಹೇಗೆ ವಿಂಗಡಣೆ ಮಾಡಿದೀವಿ ಎರಡೂವರೆ ಸಹಕಾರ ಕಾಯ್ದೆಯಲ್ಲಿ ಮೊದಲು ಎರಡೂವರೆ ಲಕ್ಷ ರೂಪಾಯಿಯನ್ನ ಇಪ್ಪತ್ತೈದು ಪರ್ಸೆಂಟ್ ಅಂತೆ ಎರಡೂವರೆ ಲಕ್ಷ ರೂಪಾಯಿಯನ್ನ ನಾವು ತೆಗೆದಿಟ್ವಿ ಯಾವುದಕ್ಕೆ ಸಾಮಾನ್ಯ ಮೀಸಲು ನಿಧಿಗೆ ನಂತರ ಸಹಕಾರ ಶಿಕ್ಷಣ ನಿಧಿಗೆ ಉಳಿದ ಏಳುವರೆ ಲಕ್ಷದಲ್ಲಿ ಎರಡು ಪರ್ಸೆಂಟ್ ಅಂತೆ ಸಾಮಾನ್ಯ ಮೀಸಲು ನಿಧಿಗೆ ಹದಿನೈದು ಪ ಸಾವಿರ ತೆಗೆದಿಟ್ವಿ ಆ ಉಳಿದ ಲಾಭದಲ್ಲಿ ಹತ್ತು ಪರ್ಸೆಂಟ್ ಯಾಕೆಂದ್ರೆ ಎಪ್ಪತ್ಮೂರು ಏಳು ಲಕ್ಷದ ಮೂವತ್ತೈದು ಸಾವಿರ ರೂಪಾಯಿ ಉಳಿಯತ್ತೆ ಏಳು ಲಕ್ಷ ಹತ್ತು ಲಕ್ಷದಲ್ಲಿ ಎರಡುವರೆ ಲಕ್ಷ ರೂಪಾಯಿ ಹೋಯ್ತು ಹದಿನೈದು ಸಾವಿರ ರೂಪಾಯಿ ಹೋಯ್ತು ಏಳು ಲಕ್ಷದ ಮೂವತ್ತೈದು ಸಾವಿರ ರೂಪಾಯಿ ಉಳಿದಿದೆ ಆ ಏಳು ಲಕ್ಷದ ಮೂವತ್ತೈದು ಸಾವಿರ ರೂಪಾಯಿಲಿ ಹತ್ತು ಪರ್ಸೆಂಟ್ ಅನ್ನ ನಾವು ತೆಗೆದಿಡ್ತೀವಿ ಯಾವುದು ಸಾಮಾನ್ಯ ಕ್ಷೇಮ ನಿಧಿಗೆ ಅಲ್ಲಿಗೆ ಎಪ್ಪತ್ ಮೂರುವರೆ ಸಾವಿರ ರೂಪಾಯಿ ಅದಕ್ಕೆ ತೆಗೆದಿಡ್ತೀವಿ ಒಟ್ಟು ಮೂವತ್ತೇಳು ಪರ್ಸೆಂಟ್ ತೆಗೆದಿರ್ತೀವಿ ಕಾಯ್ದೆ ಪ್ರಕಾರ ತೆಗೆದಿಟ್ಟಿರುವಂತಹ ನಿಧಿಯ ಒಟ್ಟು ಮೊತ್ತ ಮೂರು ಲಕ್ಷದ ಮೂವತ್ತೆಂಟು ಸಾವಿರದ ಐನೂರು ರೂಪಾಯಿ ಆಯ್ತು ಉಳಿಯುವ ಲಾಭ ಆರು ಲಕ್ಷದ ಅರವತ್ತೊಂದು ಸಾವಿರ ರೂಪಾಯಿ ಅದೇ ಸೌಹಾರ್ದ ಕಾಯ್ದೆಯಲ್ಲಾದ್ರೆ ಹತ್ತು ಲಕ್ಷದ ಮೇಲೆ ಇಪ್ಪತ್ತೈದು ಪರ್ಸೆಂಟ್ ಹತ್ತು ಲಕ್ಷದ ಮೇಲೆ ಎರಡೂವರೆ ಪರ್ಸೆಂಟ್ ಹತ್ತು ಲಕ್ಷದ ಮೇಲೆ ಇಪ್ಪತ್ತು ಪರ್ಸೆಂಟ್ ಹತ್ತು ಲಕ್ಷದ ಮೇಲೆ ಐದು ಪರ್ಸೆಂಟ್ ನೇರ ಕ್ರಮ ಹತ್ತು ಲಕ್ಷದ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಉಳಿದ ಲಾಭದಲ್ಲಿ ಅಲ್ಲ ಹಾಗಾಗಿ ಇಲ್ಲಿ ನೇರ ಪದ್ಧತಿಯಲ್ಲಿ ಮಾಡ್ತಾ ಇರೋದ್ರಿಂದ ಇಪ್ಪತ್ತೈದು ಪರ್ಸೆಂಟ್ ಕಳೆದಿದ್ದು ಯಾವ್ದ್ರ ಮೇಲೆ ಹತ್ತು ಲಕ್ಷದ ಮೇಲೆ ಎರಡೂವರೆ ಪರ್ಸೆಂಟ್ ಕ್ಯಾಲ್ಕುಲೇಟ್ ಮಾಡಿದ್ದೆ ಮೇಲೆ ಹತ್ತು ಲಕ್ಷದ ಮೇಲೆ ಇಪ್ಪತ್ತು ಪರ್ಸೆಂಟ್ ಹತ್ತು ಲಕ್ಷದ ಮೇಲೆ ಐದು ಪರ್ಸೆಂಟ್ ಹತ್ತು ಲಕ್ಷದ ಮೇಲೆ ಹೀಗೆ ಒಟ್ಟು ಐವತ್ತೆರಡೂವರೆ ಲಕ್ಷ ಐದು ಕಾಲು ಲಕ್ಷ ರೂಪಾಯಿ ಇತ್ತು ನಾಲ್ಕು ಮುಕ್ಕಾಲು ಲಕ್ಷ ರೂಪಾಯಿ ಮಾತ್ರ ಉಳಿತು ಇದಿಷ್ಟು ಕಾಯ್ದೆ ಪ್ರಕಾರ ನಿರ್ಧರಿಸಲೇಬೇಕಾದಂತಹ ಅಥವಾ ವಿಂಗಡಣೆ ಮಾಡಲೇಬೇಕಾದಂತಹ ನಿಧಿಗಳು ಇನ್ನು ಸ್ವಂತವಾಗಿ ನಾವೊಂದಿಷ್ಟು ನಿಧಿಗಳನ್ನು ಹಾಕೊಂಡಿದ್ವಿ ಕಟ್ಟಡ ನಿಧಿ ಮರಣೋತ್ತರ ನಿಧಿ ಈ ರೀತಿ ಹಾಕೊಂಡಿದ್ವಿ ಒಂದ್ ಎರಡು ಎಕ್ಸಾಂಪಲ್ ತಗೊಂಡಿದ್ದೀನಿ ನಾನು ಕಟ್ಟಡ ನಿಧಿಗೆ ನೀವು ಹತ್ತು ಪರ್ಸೆಂಟ್ ಹಾಕ್ಬೇಕು ನಮ್ಮಲ್ಲಿ ಉಳಿದಿರುವಂತಹ ನಿಧಿ ಆರು ಲಕ್ಷದ ಅರವತ್ತೊಂದು ಸಾವಿರದ ಐನೂರು ರೂಪಾಯಿ ಆಗಿತ್ತು ಅದರಲ್ಲಿ ಹತ್ತು ಪರ್ಸೆಂಟ್ ಅರವತ್ತಾರು ಸಾವಿರದ ನೂರ ಐವತ್ತು ರೂಪಾಯಿ ಕೊಟ್ವಿ ಅದನ್ನು ಕಳೆದ ನಂತರ ನಮ್ಮಲ್ಲಿ ಎಷ್ಟು ಉಳಿದಿತ್ತು ಐದು ಲಕ್ಷದ ಚಿಲ್ಲರೆ ಉಳಿದಿತ್ತು ಅದಕ್ಕೆ ಐದು ಪರ್ಸೆಂಟ್ ಅಂತ ಹಾಕಿ ಇಪ್ಪತ್ತೊಂಬತ್ತು ಸಾವಿರದ ಎಂಟುನೂರು ರೂಪಾಯಿ ಹಾಕಿದ್ವಿ ಒಟ್ಟು ನಾಲ್ಕು ಲಕ್ಷದ ಮೂವತ್ತ್ ಸಾವಿರದ ನಾನೂರ ಐವತ್ತು ರೂಪಾಯಿ ನಿಧಿಗಳಿಗೆ ಹೋಯ್ತು ಐದು ಲಕ್ಷದ ಅರವತ್ತೈದು ಸಾವಿರದ ಐನೂರ ಐವತ್ತು ರೂಪಾಯಿ ಉಳಿತು ಅದ್ರಲ್ಲಿ ನೌಕರರಿಗೆ ಬೋನಸ್ ಸುಮ್ಮನೆ ನಾನು ಒಂದು ಹಾಕಿದ್ದೀನಿ ಒಂದು ಲಕ್ಷ ರೂಪಾಯಿ ಕೊಟ್ಟಿದ್ದೀವಿ ಅಂದ್ಕೊಳ್ಳೋಣ ಎರಡು ತಿಂಗಳ ವೇತನ ಅಂತ ಹೇಳಿ ತಿಳ್ಕೊಂಡು ಒಂದು ಲಕ್ಷ ರೂಪಾಯಿ ಹಾಕಿದೀವಿ ಸದಸ್ಯರಿಗೆ ಲಾಭಾಂಶ ಅದು ಒಂದು ಹತ್ತು ಪರ್ಸೆಂಟ್ ಹಾಕೋಣ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಹಾಕೋಣ ಹಾಗೆ ಉಳಿದಂತಹ ಲಾಭ ಮೀಸಲು ನಿಧಿಗೆ ಹೋಗುತ್ತೆ ಎರಡು ಲಕ್ಷ ತೊಂಬತ್ತು ಸಾವಿರ ರೂಪಾಯಿ ಅದೇ ಸೌಹಾರ್ದ ಕಾಯ್ದೆ ಆದ್ರೆ ಹತ್ತು ಪರ್ಸೆಂಟ್ ಕಟ್ಟಡ ನಿಧಿಗೆ ಹಾಕುವಾಗ ಹತ್ತು ಲಕ್ಷದ ಮೇಲೆ ಹತ್ತು ಪರ್ಸೆಂಟ್ ಮರಣೋತ್ತರ ನಿಧಿಗೆ ಐದು ಪರ್ಸೆಂಟ್ ಹಾಕುವಾಗ ಹತ್ತು ಲಕ್ಷದ ಮೇಲೆ ಐದು ಪರ್ಸೆಂಟ್ ಒಟ್ಟು ಅರವತ್ತೇಳುವರೆ ಪರ್ಸೆಂಟ್ ಆಯ್ತು ಆರು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಆಯ್ತು ಉಳಿಯುವ ಲಾಭ ಮೂರು ಕಾಲು ಲಕ್ಷ ನೌಕರಿಗೆ ಬೋನಸ್ ಒಂದು ಲಕ್ಷ ಹತ್ತು ಪರ್ಸೆಂಟ್ ಡಿವಿಡೆಂಡ್ ಒಂದು ಮುಕ್ಕಾಲ್ ಲಕ್ಷ ಅದಷ್ಟನ್ನು ಕಳೆದ್ರೆ ಮೂರು ಕಾಲ್ ಲಕ್ಷದಲ್ಲಿ ಎರಡು ಮುಕ್ಕಾಲ್ ಲಕ್ಷ ಹೋಯ್ತು ಐವತ್ತು ಸಾವಿರ ರೂಪಾಯಿ ಉಳಿಯುತ್ತೆ ಇದು ಸೌಹಾರ್ದ ಕಾಯ್ದೆಯಲ್ಲಿ ವಿಂಗಡಣೆ ಮಾಡುವ ರೀತಿ ಮತ್ತು ಸಹಕಾರ ಕಾಯ್ದೆಯಲ್ಲಿ ಲಾಭ ವಿಂಗಡಣೆ ಮಾಡುವ ರೀತಿ ಸ್ನೇಹಿತರೆ ಈ ಲಾಭ ವಿಂಗಡಣೆ ಮಾಡಿದ ನಂತರ ಲಾಭ ವಿಲೇವಾರಿ ಮಾಡೋದು ಹೇಗೆ ಲಾಭ ವಿಂಗಡಣೆ ಆದ ನಂತರ ಲಾಭ ವಿಲೇವಾರಿ ಮಾಡೋದು ಹೇಗೆ ಸದಸ್ಯರಿಗೆ ಲಾಭಾಂಶ ಪ್ರಕಟಿಸುವ ಮುನ್ನ ಬೈಲಾದನ್ವಯ ನಿಧಿಗಳಿಗೆ ವಿಲೇವಾರಿ ಆಗ್ಬೇಕು ಟಪ್ ಪ್ರಯಾರಿಟಿ ನಿಧಿಗಳಿಗೆ ಮೊದಲು ಏನಾದ್ರು ನಷ್ಟ ಇದ್ರೆ ಮೊದಲು ಅದನ್ನ ತೊಡೆದಕೊಳ್ಬೇಕು ಅದನ್ನು ಕೂಡ ಹೇಳಿದೀನಿ ಏನಾದ್ರೂ ನೀವು ಲಾಭಾಂಶವನ್ನ ಘೋಷಣೆ ಮಾಡಬೇಕು ಅಂದ್ರೆ ಸಿಬ್ಬಂದಿಗಳಿಗೆ ಬೋನಸ್ ಅನ್ನ ಘೋಷಿಸಿರ್ಬೇಕು ಸಿಬ್ಬಂದಿಗಳಿಗೆ ಬೋನಸ್ ಘೋಷಿಸಿದ ನಂತರವೇ ಲಾಭ ಇದ್ ಮಾಡಬೇಕು ಯಾಕಂದ್ರೆ ಆಕ್ಟ್ ಅಲ್ಲಿ ಕ್ಲಿಯರ್ ಆಗಿ ಹೇಳ್ತಾರೆ ಎರಡು ಆಕ್ಟ್ಗಳಲ್ಲಿ ಮೊದಲು ನೀವು ಸಹಕಾರ ಶಿಕ್ಷಣ ನಿಧಿಗೆ ಒಂತಿಗೆಯನ್ನ ಪಾವತಿಸಬೇಕು ಒ ಸಹಕಾರ ನಿಧಿಗೆ ಒಂತಿಗೆ ಪಾವತಿಸದೆ ಸಹ ಸಿಬ್ಬಂದಿಗಳಿಗೆ ಬೋನಸ್ ನೀಡುವಂತಿಲ್ಲ ಬೋನಸ್ ಅನ್ನ ನೀವು ಘೋಷಣೆ ಮಾಡಬಹುದು ಆದರೆ ಪಾವತಿ ಮಾಡುವ ಪೂರ್ವದಲ್ಲಿ ನಿಧಿಯ ಒಂತಿಗೆ ಆಗಿರಬೇಕು ಇಲ್ಲಿ ಅನೇಕ ಸಹಕಾರಿಗಳು ಈ ತಪ್ಪು ಮಾಡ್ತಾ ಇದೀವಿ ಸಹಕಾರ ಮಹಾಮಂಡಳದವ್ರು ನಮ್ಮಲ್ಲಿ ಬರಬೇಕು ಅವರು ಹಾಗೆ ಚೆಕ್ ಕೊಟ್ಟಿದ್ದನ್ನು ನಾವು ಫೋಟೋದಲ್ಲಿ ತೆಗೆಸಿ ಫೋಟೋ ತೆಗೆಸಿ ಸಹಕಾರ ಪತ್ರಿಕೆಯಲ್ಲಿ ಹಾಕ್ಸಬೇಕು ಹಾಗಾಗಿ ನಾವು ಪೆಂಡಿಂಗ್ ಇಟ್ಕೊಂಡಿದ್ದೀವಿ ಆದರೆ ಅದಕ್ಕೆ ಮುಂಚೆ ನಾವು ಸಹ ಬೋನಸ್ ಕೊಟ್ಟಿದ್ದೀವಿ ತಪ್ಪು ಸ್ನೇಹಿತರೆ ನೀವು ಸಹಕಾರ ಶಿಕ್ಷಣ ನಿಧಿಯ ವಂತಿಗೆಯನ್ನು ಪಾವತಿಸದೆ ಬೋನಸ್ ಅನ್ನ ವಿತರಿಸುವಂತಿಲ್ಲ ಅಥವಾ ಬೋನಸ್ ಅನ್ನ ಪಾವತಿ ಮಾಡುವಂತಿಲ್ಲ ಸಿಬ್ಬಂದಿಗಳಿಗೆ ಬೋ ಬೋನಸ್ ಪಾವತಿಸದೆ ಲಾಭಾಂಶ ಹಂಚಿಕೆ ಮಾಡುವಂತಿಲ್ಲ ಘೋಷಣೆ ಮಾಡಬಹುದು ಅಂದ್ರೆ ಪ್ರಯಾರಿಟಿ ಹೇಗೆ ಅಂದ್ರೆ ಲಾಭ ವಿಂಗಡಣೆ ಸಮಯದಲ್ಲಿ ನೀವು ಲಾಭಾಂಶ ಇದು ವಿಂಗಡಣೆ ಮಾಡುವಾಗ ಸಾಕಾ ಶಿಕ್ಷಣ ನಿಧಿಗೂ ಅಪ್ರೋಪ್ರಿಯೇಟ್ ಮಾಡಿರ್ತೀರಿ ವಿಂಗಡಣೆ ಮಾಡಿರ್ತೀರಿ ಹಾಗೇನೆ ಬೋನಸ್ಗೂ ವಿಂಗಡಣೆ ಮಾಡಿರ್ತೀರಿ ಹಾಗೆ ಲಾಭಾಂಶವನ್ನು ವಿಂಗಡಣೆ ಮಾಡಿರ್ತೀರಿ ಅಥವಾ ಘೋಷಣೆ ಮಾಡಿರ್ತೀರಿ ಆದ್ರೆ ಕೊಡುವಾಗ ಲಾಭಾಂಶ ಹಂಚಿಕೆ ಆಗುವ ಪೂರ್ವದಲ್ಲಿ ಬೋನಸ್ ಪಾವತಿಯಾಗಿರಬೇಕು ಬೋನಸ್ ಪಾವತಿಯ ಪೂರ್ವದಲ್ಲಿ ನಿಧಿ ಸಹಕಾರ ಶಿಕ್ಷಣ ನಿಧಿಯ ಒಂತಿಗೆ ಪಾವತಿಯಾಗಿರಬೇಕು ಪ್ರಯಾರಿಟಿ ಹಾಗಾಗಿ ಆ ರೀತಿನೇ ಲಾಭಾಂಶ ಹಂಚಿಕೆ ಮಾಡಬೇಕು ಷೇರುದಾರರಿಗೆ ನೀವು ಬಂಡವಾಳದ ಮೇಲೆ ಶೇಕಡವಾರು ಷೇರುದಾರಿಗೆ ಹತ್ತು ಪರ್ಸೆಂಟ್ ಅಂದ್ರೆ ನಮ್ಮ ಲಾಭಾಂಶದಲ್ಲಿ ಹತ್ತು ಪರ್ಸೆಂಟು ಅಲ್ಲ ಷೇರುದಾರರು ಪಾವತಿಸಿರುವ ಪಾವತಿಯಾದ ಷೇರು ಬಂಡವಾಳದ ಮೇಲೆ ಹತ್ತು ಪರ್ಸೆಂಟ್ ಲಾಭಾಂಶದಲ್ಲಿ ನಮ್ಮ ಲಾಭದಲ್ಲಿ ನಾವು ಇಪ್ಪತ್ತೈದು ಪರ್ಸೆಂಟ್ ಸಾಮಾನ್ಯ ಮೀಸಲು ನಿಧಿಗೆ ಇಟ್ಟಂಗೆ ಲಾಭಾಂಶ ಲಾಭದಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡ್ತೀವ ಅಲ್ಲ ನಮಗೆ ಪಾವತಿಯಾದ ಬಂಡವಾಳ ಏನಿದೆ ಅದರ ಮೇಲೆ ಆರು ಪರ್ಸೆಂಟ್ ಎಂಟು ಪರ್ಸೆಂಟ್ ಹನ್ನೆರಡು ಪರ್ಸೆಂಟ್ ಹದಿನೈದು ಅದರ ಮೇಲೆ ಕ್ಯಾಲ್ಕುಲೇಟ್ ಆಗ್ಬೇಕು ಮತ್ತೆ ಸ್ನೇಹಿತರೆ ಇದರಲ್ಲಿ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಇರುವಂತ ವಿಚಾರ ಒಮ್ಮೆ ಲಾಭಾಂಶ ಘೋಷಣೆ ಆದರೆ ಎಂಟು ಪರ್ಸೆಂಟ್ ಹತ್ತು ಪರ್ಸೆಂಟ್ ಲಾಭಾಂಶ ವಿತರಿಸಲು ಘೋಷಿಸಲಾಯಿತು ನಿಮ್ಮ ಸಹಕಾರ ಸಾಮಾನ್ಯ ಸಭೆಯಲ್ಲಿ ನಿರ್ಧಾರ ಮಾಡ್ತೀರಿ ಅಂತ ತಿಳ್ಕೊಳ್ಳಿ ಒಮ್ಮೆ ನೀವು ನಿರ್ಧರಿಸಿದರೆ ಆ ಲಾಭಾಂಶವನ್ನು ಘೋಷಿತ ಲಾಭಾಂಶವನ್ನು ಯಾವುದೇ ನಿಧಿಗೆ ವರ್ಗಾವಣೆ ಮಾಡುವಂತಿಲ್ಲ ಅನೇಕ ಸಹಕಾರ ಸಂಘಗಳು ನಾವು ಈ ಪ್ರಕ್ರಿಯೆ ನೋಡ್ತೀವಿ ಲಾಭಾಂಶವನ್ನ ಘೋಷಣೆ ಮಾಡುವಾಗ ನಾವು ಹತ್ತು ಪರ್ಸೆಂಟ್ ಡಿವಿಡೆಂಡ್ ಡಿಕ್ಲೇರ್ ಮಾಡ್ತೀವಿ ಹದಿನೈದು ಪರ್ಸೆಂಟ್ ಡಿವಿಡೆನ್ ಡಿಕ್ಲೇರ್ ಮಾಡ್ತೀವಿ ಇಪ್ಪತ್ತೈದು ಪರ್ಸೆಂಟ್ ಡಿವಿಂಡ್ ಮಾಡ್ತೀವಿ ಆದರೆ ಪಾವತಿ ಮಾಡೋದಿಲ್ಲ ಯಾಕೆಂದ್ರೆ ಎಲ್ಲ ಸದಸ್ಯರ ಒಪ್ಪಿಗೆ ಮೇರೆಗೆ ಆ ಹತ್ತು ಪರ್ಸೆಂಟ್ ಹನ್ನೆರಡು ಪರ್ಸೆಂಟ್ ಹದಿನೈದು ಪರ್ಸೆಂಟ್ ಏನ್ ಡಿವಿಡೆನ್ ಡಿಕ್ಲೇರ್ ಮಾಡಿದೀವೋ ಅದನ್ನ ಕಟ್ಟಡ ನಿಧಿಗೆ ವರ್ಗಾಯಿಸಲು ತೀರ್ಮಾನಿಸಲಾಯಿತು ರಜತ ಮಹೋತ್ಸವ ನಿಧಿಗೆ ವರ್ಗಾಯಿಸಲು ತೀರ್ಮಾನಿಸಲಾಯಿತು ಖಂಡಿತ ನಿಮಗೆ ಒಮ್ಮೆ ಘೋಷಣೆಯಾದ ಲಾಭವನ್ನ ಬೇರೆ ಯಾವುದೇ ನಿಧಿಗಳಿಗೆ ವರ್ಗಾವಣೆ ಮಾಡಲಿಕ್ಕೆ ನಿಮಗೆ ಹಕ್ಕಿಲ್ಲ ಸ್ನೇಹಿತರೆ ಇಲ್ಲಿ ನಿಮ್ಮಲ್ಲಿ ಯಾರಾದ್ರೂ ಕೇಳ್ಬಹುದು ಸಾರ್ ನಮ್ಮಲ್ಲಿ ಘೋಷಣೆ ಆದ ನಂತರ ಮೆಂಬರ್ಸ್ ಹೇಳಿದ್ದಾರೆ ಸರ್ ಮೆಂಬರ್ಸ್ ಮೆಂಬರ್ಸೆ ಮತ್ತೆ ಅದು ಬೇಡ ನಮಗೆ ಹತ್ತು ಪರ್ಸೆಂಟ್ ಆರು ಪರ್ಸೆಂಟ್ ಐದು ಪರ್ಸೆಂಟ್ ನಮಗ್ ಬೇಡ ಅದ್ರ ಬದಲು ನೀವು ಅದನ್ನ ಆ ಕಟ್ಟಡ ನಿಧಿಗೆ ವರ್ಗಾಯಿಸಿ ಅಥವಾ ರಜತ ಮಹೋತ್ಸವ ನಿಧಿಗೆ ವರ್ಗಾಯಿಸಿ ಅಥವಾ ಬೇರೆ ಏನ್ಯಾವ್ದಾರು ನಿಧಿಗೆ ಪುರಸ್ಕಾರ ನಿಧಿಗೆ ವರ್ಗಾಯಿಸಿ ಮರಣೋತ್ತರ ನಿಧಿಗೆ ವರ್ಗಾಯಿಸಿ ಅಂತ ಹೇಳ್ಬಹುದು ಒಮ್ಮೆ ಘೋಷಣೆ ಆದ ನಂತರ ಸದಸ್ಯರು ಕೂಡ ಅದರ ಬಗ್ಗೆ ತೀರ್ಮಾನಿಸುವಂತಿಲ್ಲ ಅರ್ಥ ಮಾಡ್ಕೊಳ್ಳಿ ಇದರ ಸೀರಿಯಸ್ನೆಸ್ ಏನಿದೆ ಅಂತ ಯಾಕೆಂದ್ರೆ ಇಲ್ಲಿರುವ ಲಾಜಿಕ್ ಇಷ್ಟೇ ಸ್ನೇಹಿತರೆ ಒಮ್ಮೆ ಘೋಷಣೆಯಾದ ಲಾಭ ಅಥವಾ ಲಾಭಾಂಶ ಡಿವಿಡೆಂಡ್ ಅದು ಇಲ್ಲಿ ಹಾಜರಿದ್ದವರ ಹಕ್ಕಲ್ಲ ಇಲ್ಲಿ ಹಾಜರಿದ್ದ ಕೇವಲ ಹಾಜರಿದ್ದವರ ಹಕ್ಕಾಗಿ ಉಳಿಯೋದಿಲ್ಲ ಹಾಜರಿ ಇಲ್ಲದವರ ಹಕ್ಕು ಕೂಡ ಆಗತ್ತೆ ಸಾಮಾನ್ಯ ಸದಸ್ಯರು ನಮ್ಮಲ್ಲಿ ಮೂರು ಸಾವಿರದ ಐನೂರು ಜನ ಇದ್ದಾರೆ ಆದರೆ ಹಾಜರಿದ್ದವರು ಎಷ್ಟು ಏಳ್ನೂರ ಮೂವತ್ತೈದು ಜನ ಏಳ್ನೂರ ಮೂವತ್ತೈದು ಜನ ಲಾಭಾಂಶವನ್ನ ಘೋಷಣೆ ಮಾಡಿದರೆ ಅದು ಮೂರು ಸಾವಿರದ ಐದುನೂರು ಜನರೇ ತಲುಪತ್ತೆ ಅಂದ್ರೆ ಅವರ ಹಕ್ಕಾಗತ್ತೆ ಅವರ ಹಕ್ಕನ್ನ ನೀವು ಕಸಿಯುವಂತಿಲ್ಲ ಇದಕ್ಕೆ ನೀವು ಕೇಳ್ಬೋದು ಸರ್ ಹಂಗೆ ಎಲ್ಲಿದೆ ಸರ್ ಆಕ್ಟ್ ಅಲ್ಲಿ ಆಕ್ಟ್ ಅಲ್ಲಿ ಇಲ್ಲ ನಾನು ಪ್ರಾರಂಭಿಕವಾಗಿ ಸಂಚಿಕೆಯನ್ನು ಶುರು ಮಾಡುವಾಗ್ಲೇ ಹೇಳಿದ್ದೆ ಅನೇಕ ವಿಚಾರಗಳು ಆಕ್ಟ್ ಅಲ್ಲಾಗಲಿ ಬೈಲಾದಲ್ಲಾಗಲಿ ರೂಲ್ಸ್ ಅಲ್ಲಾಗಲಿ ಇಲ್ಲದೆ ಹೋದ್ರು ನಾವು ಪ್ರಸ್ತುತ ಪಡಿಸ್ತಾ ಇರುವಂತದ್ದು ಯಾವ ಹಿನ್ನೆಲೆಯಲ್ಲಿ ಅನೇಕ ಅನೇಕ ಉಚ್ಚ ನ್ಯಾಯಾಲಯಗಳು ಮತ್ತು ಶ್ರೇಷ್ಠ ನ್ಯಾಯಾಲಯದ ತೀರ್ಪಿನನ್ವಯ ಕೆಲವೊಂದು ಬೇರೆ ಬೇರೆ ಕಾಲಘಟ್ಟದಲ್ಲಿ ಬೇರೆ ಬೇರೆ ಕೇಸ್ ನಲ್ಲಿ ಆ ರೀತಿ ನಿರ್ಣಯ ಆಗಿರುತ್ತೆ ಈ ರೀತಿ ಘೋಷಣೆ ಆಗಿರುವಂತಹ ಲಾಭವನ್ನ ಕಟ್ಟಡ ನಿಧಿಗೆ ಅಥವಾ ಇನ್ಯಾವುದೋ ನಿಧಿಗೆ ವರ್ಗಾಯಿಸಿದಾಗ ಈ ರೀತಿ ಘೋಷಣೆ ಮಾಡಿರುವಂತಹ ಲಾಭ ತನಗ್ ಬೇಕು ಅಂತ ಒಬ್ಬ ಸದಸ್ಯ ಕ್ಲೈಮ್ ಮಾಡಿದಾಗ ಆ ಸದಸ್ಯನಿಗೆ ಇಲ್ಲ ಅದನ್ನ ನಾವು ಕಟ್ಟಡ ನಿಧಿಗೆ ವರ್ಗಾಯಿಸಿದ್ದೀವಿ ಅಂತ ಹೇಳಿದಾಗ ಆ ಮನುಷ್ಯ ಅಥವಾ ಆ ಸದಸ್ಯ ತನಗೆ ನ್ಯಾಯ ಬೇಕು ಇದು ಆಗ ಆಗೋದಿಲ್ಲ ಅಂತ ಹೇಳಿ ಕೋರ್ಟ್ಗೆ ಹೋದಾಗ ಕೋರ್ಟ್ ಮಾನ್ಯ ಮಾಡಿದರೆ ಒಮ್ಮೆ ಘೋಷಣೆಯಾದ ಲಾಭವನ್ನ ಮತ್ತೆ ಬೇರೆ ನಿಧಿಗೆ ವರ್ಗಾಯಿಸುವಂತಿಲ್ಲ ಅಂತ ಹಾಗಾಗಿ ಇದನ್ನ ಅರ್ಥ ಮಾಡ್ಕೊಳ್ಳಿ ನಮ್ಮಲ್ಲಿ ಅನೇಕರು ಈ ತಪ್ಪುಗಳನ್ನು ಮಾಡ್ತೀವಿ ಲಾಭಾಂಶವನ್ನ ಘೋಷಣೆ ಮಾಡ್ತೀವಿ ಆಮೇಲೆ ಘೋಷಿತ ಲಾಭಾಂಶ ಏನ್ ಬರ್ತದೆ ಅದನ್ನ ಕಟ್ಟಡ ನಿಧಿಗೋ ಅಥವಾ ಇನ್ಯಾವುದೋ ನಿಧಿಗೆ ವರ್ಗಾಯಿಸ್ತೀವಿ ವರ್ಗಾಯಿಸ್ಲಿಕ್ಕೆ ನಿಮಗೆ ಹಕ್ಕು ಬರೋದಿಲ್ಲ ಇನ್ನು ಉಳಿದಂತಹ ಲಾಭವನ್ನ ಹೇಗೆ ವರ್ಗಾವಣೆ ಮಾಡಬಹುದು ಉಳಿದ ಶೇಷ ಲಾಭ ವರ್ಗಾವಣೆಗೆ ನಿಮಗೆ ಮೂರು ಮಾರ್ಗ ಇದೆ ಒಂದು ಲಾಭ ವಿತರಣೆಯಾಗಿ ಉಳಿಯುವ ಲಾಭವನ್ನ ಕಾಯ್ದೆ ನಿಯಮಿಸಿದ ನಿಧಿಗೆ ವರ್ಗಾಯಿಸುವಂತದ್ದು ಅಂದ್ರೆ ಕಾಯ್ದೆ ನಿಮಗೆ ಹೇಳುತ್ತದೆ ಇಂತಹ ನಿಧಿಗೆ ವರ್ಗಾಯಿಸಬೇಕು ಅಂತ ಕಾಯ್ದೆ ಆ ರೀತಿ ನಿರ್ದಿಷ್ಟಪಡಿಸಿರದಿದ್ದರೆ ಬೈಲಾದಲ್ಲಿ ನಾವು ನಿರ್ಧರಿಸಬೇಕು ಉಳಿಯುವ ಲಾಭವನ್ನು ಕಟ್ಟಡ ನಿಧಿಗೆ ವರ್ಗಾಯಿಸುವುದು ಉಳಿಯುವ ಲಾಭವನ್ನು ಸಾಮಾನ್ಯ ಮೀಸಲಿಗೆ ವರ್ಗಾಯಿಸುವುದು ಉಳಿದ ಲಾಭಾಂಶ ಲಾಭವನ್ನು ಆ ವ್ಯವಹಾರ ಅಭಿವೃದ್ಧಿ ನಿಧಿಗೆ ವರ್ಗಾಯಿಸುವುದು ಎಲ್ಲೋ ಒಂದ್ ಕಡೆ ಹೇಳಬೇಕಾಗತ್ತೆ ಆಕ್ಟಲ್ಲೂ ಇಲ್ಲ ಬೈಲಾದಲ್ಲೂ ಇಲ್ಲ ಅಂದ್ರೆ ಸಾಮಾನ್ಯ ಸಭೆ ಯಾವ ನಿಧಿಗೆ ವರ್ಗಾಯಿಸಬೇಕು ಅಂತ ಹೇಳುತ್ತೋ ಆ ನಿಧಿಗೆ ವರ್ಗಾಯಿಸ್ತಕ್ಕದ್ದು ಇನ್ನು ಲಾಭಾಂಶ ಲೆಕ್ಕಾಚಾರ ಹೇಗಾಗತ್ತೆ ಈ ಲಾಭಾಂಶ ಲೆಕ್ಕಾಚಾರ ಹೇಗಿದೆ ಅಂದ್ರೆ ಸ್ನೇಹಿತರೆ ಲಾಭಾಂಶವನ್ನ ಷೇರು ಹಣ ತೊಡಗಿಸಿರುವ ಅವಧಿಗೆ ಅನುಗುಣವಾಗಿ ಲೆಕ್ಕಾಚಾರ ಹಾಕ್ಬೇಕು ಒಬ್ಬ ಮನುಷ್ಯ ಎಷ್ಟು ಷೇರು ಹೊಂದಿದ್ದಾನೆ ಅಂದ್ರೆ ಅಷ್ಟಕ್ಕೆ ಮಾತ್ರ ಅಲ್ಲ ಅವನು ಯಾವ ಅವಧಿಗೆ ಹೊಂದಿದಾನೆ ಅನ್ನೋದು ಬೇಕಾಗತ್ತೆ ಒಂದಿಷ್ಟು ಉದಾಹರಣೆಗಳನ್ನು ನೋಡೋಣ ಅಂದ್ರೆ ಸಾಮಾನ್ಯ ಸಭೆಯಲ್ಲಿ ಘೋಷಿಸಿದ ದರದಲ್ಲಿ ಅಂದ್ರೆ ಎಂಟು ಪರ್ಸೆಂಟ್ ಒಂಬತ್ತು ಪರ್ಸೆಂಟ್ ಅಂತ ಲಾಭಾಂಶ ಘೋಷಣೆ ಮಾಡ್ತೀವಿ ಆ ಇದಕ್ಕೆ ಸದಸ್ಯರಿಗೆ ಹಂಚ್ಲಿಕ್ಕೆ ಒಂದು ನಿರ್ದಿಷ್ಟ ರೀತಿಯಲ್ಲಿ ಲೆಕ್ಕಾಚಾರ ಮಾಡ್ತೀವಿ ಹೇಗೆ ಸಪೋಸ್ ಸದಸ್ಯನು ಹೊಂದಿರುವಂತಹ ಷೇರು ಮೌಲ್ಯ ಎ ಅಂತಿದೆ ಅಂತ ತಿಳ್ಕೊಳ್ಳಿ ಒಬ್ಬ ಸದಸ್ಯ ಹೊಂದಿರುವಂತಹ ಷೇರು ಮೌಲ್ಯ ಎ ಒಂದು ಸಾವಿರ ಐದು ಸಾವಿರ ಏಳು ಸಾವಿರ ಎಷ್ಟೋ ಎಷ್ಟೊಬ್ಬ ರವೀಂದ್ರನಾಥ್ ಐದು ಸಾವಿರ ರೂಪಾಯಿ ಮೌಲ್ಯದ ಷೇರುಗಳನ್ನು ಹೊಂದಿದ್ದಾನೆ ಸದಸ್ಯನು ಷೇರುಗಳನ್ನು ಹೊಂದಿರುವ ದಿನಗಳು ನಾನು ಮುನ್ನೂರ ಅರವತ್ತೈದು ದಿನ ಹೊಂದಿದ್ದೀನಿ ಅಥವಾ ಆರು ತಿಂಗಳು ಹೊಂದಿದ್ದೀನಿ ಅಥವಾ ಮೂರು ತಿಂಗಳು ಹೊಂದಿದೀನಿ ಎಷ್ಟು ದಿನ ಇಟ್ಕೊಂಡಿದೀನಿ ಘೋಷಿತ ಘೋಷಿತ ಲಾಭಾಂಶ ಎಷ್ಟು ಪರ್ಸೆಂಟ್ ನಾವು ಮಾಡಿದೀವಿ ಎಂಟು ಪರ್ಸೆಂಟ್ ಮಾಡಿದೀವಿ ಐದು ಪರ್ಸೆಂಟ್ ಮಾಡಿದೀವಿ ಹದಿನೈದು ಪರ್ಸೆಂಟ್ ಮಾಡಿದೀವಿ ಈ ಮೂರನ್ನು ನಾವು ಇಟ್ಕೊಳ್ಬೇಕು ನಾವು ಬೇಕಾಗಿರುವಂತ ಅಂಶಗಳು ಅದನ್ನ ಈ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಲಾಭಾಂಶ ಅಂದ್ರೆ ಹೊಂದಿರುವ ಷೇರುಗಳ ಮೌಲ್ಯ ಎಷ್ಟಿದೆ ಅದನ್ನ ಹೊಂದಿರುವ ದಿನಗಳಿಂದ ಗುಣಿಸ್ತೀವಿ ಒಟ್ಟು ದಿನಗಳಿಂದ ಭಾಗಿಸ್ತೀವಿ ನಂತರ ಲಾಭಾಂಶದ ಶೇಕಡವಾರು ವಾರು ಎಷ್ಟಾಗತ್ತೆ ನೋಡಿ ಅದಕ್ಕೆ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ ಇದನ್ನ ಕ್ಲಿಯರ್ ಮಾಡ್ಲಿಕ್ಕೆ ಈ ಒಂದು ಎಕ್ಸಾಂಪಲ್ ತಗೊಳ್ಳೋಣ ಒಂದು ಮಾದರಿ ಸಪೋಸ್ ನಾನು ಹೊಂದಿರುವಂತಹ ಶೇರ್ಗಳ ಮೌಲ್ಯ ಎರಡು ಸಾವಿರ ರೂಪಾಯಿ ನಾನು ಹೊಂದಿದೀನಿ ಆರು ತಿಂಗಳಿಗೆ ತಕ್ಕನಾಗಿ ನಮ್ಗೆ ಹನ್ನೆರಡು ಪರ್ಸೆಂಟ್ ಡಿವಿಡೆಂಡ್ ಡಿಕ್ಲೇರ್ ಮಾಡಿದೀವಿ ಹಾಗಾದ್ರೆ ಕ್ಯಾಲ್ಕುಲೇಟ್ ಮಾಡುವಾಗ ಹೇಗಾಗತ್ತೆ ಎರಡು ಸಾವಿರ ಇಂಟು ನೂರ ಎಂಬತ್ತೆರಡು ಬೈ ಮುನ್ನೂರ ಅರವತ್ತೈದು ಅಂದ್ರೆ ಅರ್ಧ ಇಂಟು ಹನ್ನೆರಡು ಪರ್ಸೆಂಟ್ ಅಂದ್ರೆ ಎರಡು ಸಾವಿರ ರೂಪಾಯಿಗೆ ನನಗೆ ನೂರ ಇಪ್ಪತ್ತು ರೂಪಾಯಿ ಸಿಗತ್ತೆ ವರ್ಷ ಪೂರ್ತಿ ಇದ್ದಿದ್ರೆ ಇನ್ನೂರ ನಲ್ವತ್ ರೂಪಾಯಿ ಸಿಗ್ತಿತ್ತು ಹನ್ನೆರಡು ಪರ್ಸೆಂಟ್ ಅಂತೆ ಅರ್ಧ ವರ್ಷ ಇದ್ದಿದ್ರಿಂದ ನನಗೆ ನೂರ ಇಪ್ಪತ್ತು ರೂಪಾಯಿ ಮಾತ್ರ ಸಿಗತ್ತೆ ಈ ಡಿವಿಡೆಂಡ್ ಅನ್ನ ನಾವು ಡಿಕ್ಲೇರ್ ಮಾಡುವಾಗ ಅಥವಾ ಲಾಭಾಂಶವನ್ನ ಹಂಚುವಾಗ ಗಮನಿಸಬೇಕಾದಂತ ವಿಚಾರಗಳು ಯಾವುದೇ ಲಾಭಾಂಶ ಹಂಚಿಕೆ ಷೇರು ಸದಸ್ಯರಿಗೆ ಮಾತ್ರ ಷೇರು ಸದಸ್ಯ ನಮ್ಮಲ್ಲಿ ಷೇರು ಸದಸ್ಯರು ಅನ್ನೋ ಇರ್ತಾರೆ ಸಾಮಾನ್ಯ ಸದಸ್ಯರು ಮತ್ತು ಸಹ ಸದಸ್ಯರು ಷೇರು ಸದಸ್ಯರು ನಾಮ ಮಾತ್ರ ಸದಸ್ಯರು ಷೇರು ಸದಸ್ಯರ ಅಲ್ಲ ಯಾಕೆಂದ್ರೆ ನಾಮ ಮಾತ್ರ ಸದಸ್ಯರು ಷೇರನ್ನು ತಗೊಳ್ಳೋದಿಲ್ಲ ಅವರು ಷೇರು ಶುಲ್ಕವನ್ನು ಮಾತ್ರ ಪಾವತಿ ಮಾಡ್ತಾರೆ ನಾಮ ಮಾತ್ರ ಶುಲ್ಕ ಪಾವತಿ ಮಾಡ್ತಾರೆ ಅದೇ ಸಹ ಸದಸ್ಯರು ಮತ್ತು ಸಾಮಾನ್ಯ ಸದಸ್ಯರು ಕನಿಷ್ಠ ಒಂದಾದರೂ ಷೇರನ್ನು ಹೊಂದಿರಲೇಬೇಕು ಎರಡನೇದು ಕೈರಿನಲ್ಲಿ ಇದ್ದಂತಹ ಎಲ್ಲ ಸದಸ್ಯರಿಗೆ ಲಾಭಾಂಶ ಹಂಚಿಕೆ ಆಗಬೇಕು ಇದು ಯಾವ ಹಂತ ಯಾವ ದಿನದಲ್ಲಿ ಅವ್ರ ಷೇರ್ ಹೊಂದಿರಬೇಕು ಮಾರ್ಚ್ ತರ್ಟಿ ಫಸ್ಟ್ಗೆ ಅವ್ರ ಷೇರನ್ನ ಹೊಂದಿರಬೇಕು ಅಂದ್ರೆ ಅರ್ಹ ಅನರ್ಹ ಎಲ್ಲ ಸಾಮಾನ್ಯ ಸದಸ್ಯರಿಗೂ ಅನರ್ಹ ಸದಸ್ಯರಿಗೆ ಡಿವಿಡೆಂಡ್ ಡಿವಿಡೆನ್ ಕೊಡೋದು ಇಲ್ವಲ್ಲ ಸರ್ ಇಲ್ಲ ಅನರ್ಹ ಸದಸ್ಯರು ಕೂಡ ಪೂರ್ಣಿ ಪ ಪೂರ್ಣ ಪಾವತಿಯಾದ ಷೇರುಗಳನ್ನು ಹೊಂದಿರ್ತಾರೆ ಅವರಿಗೂ ಕೂಡ ಲಾಭಾಂಶವನ್ನು ಕೊಡಬೇಕು ಲಾಭಾಂಶಕ್ಕೆ ಅನರ್ಹರಲ್ಲ ಅವರು ಮತದಾನಕ್ಕೆ ಅನರ್ಹರು ಅಥವಾ ಸಾಮಾನ್ಯ ಸಭೆಯಲ್ಲಿ ಭಾಗವಹಿಸಲಿಕ್ಕೆ ಅನರ್ಹರಾಗಿರ್ಬಹುದು ಆದರೆ ಅವರು ಡಿವಿಡೆಂಡ್ ತಗೊಳ್ಲಿಕ್ಕೆ ಅನರ್ಹರಲ್ಲ ಮತ್ತೆ ಎಲ್ಲ ಸಹ ಸದಸ್ಯರು ಸಹ ಸದಸ್ಯರಿಗೆ ಮತದಾನದ ಹಕ್ಕಿಲ್ಲ ಆದರೆ ಷೇರು ಹಣಕ್ಕೆ ಈಗ ಸಮ ಇದರಲ್ಲಿ ಹೆಚ್ಚಿನ ಸಹಕಾರ ಸಂಘಗಳು ಸರ್ ನಾವು ಇದರಲ್ಲಿ ಮಾಡ್ಕೊಂಡಿದೀವಿ ಸರ್ ಸದಸ್ಯರಿಗೆ ಲಾಭಾಂಶ ಕೊಡೋದಿಲ್ಲ ಅಂತೇಳಿ ಮಾಡ್ಕೊಂಡಿದ ತಪ್ಪು ಯಾಕೆಂದ್ರೆ ಅವರು ಪೂರ್ಣ ಮೊತ್ತದ ಶೇರ್ ಅನ್ನು ಕೊಟ್ಟಿರ್ತಾರೆ ದೇ ಆರ್ ಕಾಂಟ್ರಿಬ್ಯೂಟರ್ಸ್ ಟು ದಿ ಕ್ಯಾಪಿಟಲ್ ಆಫ್ ದಿ ಕೋಪರೇಟಿವ್ ಮ್ಯೂಚುಯಾಲಿಟಿ ಕಾನ್ಸೆಪ್ಟ್ ಅಲ್ಲಿ ದೇ ಆರ್ ಆಲ್ಸೋ ಬೆನಿಫಿಷಿಯರೀಸ್ ಹಾಗಾಗಿ ಅವರು ಕೂಡ ಷೇರು ಹೊಂದಿರ್ತಾರೆ ಸದಸ್ಯತ್ವದಲ್ಲಿ ಏನಾಗಿರ್ತದೆ ಅಂದ್ರೆ ವೋಟಿಂಗ್ ರೈಟ್ ಇಲ್ಲ ಅನ್ನೋ ಮಾತ್ರಕ್ಕೆ ಡಿವಿಡೆಂಡ್ ರೈಟ್ ಇಲ್ಲ ಅಂತ ಹೇಳಿಕ್ ಬರೋದಿಲ್ಲ ಸ್ನೇಹಿತರೆ ಹಾಗಾಗಿ ಸಹ ಸದಸ್ಯರಿಗೆ ಲಾಭಾಂಶ ಹಂಚಿಕೆ ಮಾಡಲೇಬೇಕು ಲಾಭಾಂಶ ಹಂಚಿಕೆ ಸಹ ಸದಸ್ಯರಿಗೆ ಹಕ್ಕಿರ್ತದೆ ಹಾಗೆ ಮತ್ತೆ ಲಾಭಾಂಶ ಪಡೆಯಲು ಕನಿಷ್ಠ ಒಂದಾದ್ರೂ ಪೂರ್ಣ ಪಾವತಿಸದ ಷೇರು ಅರ್ಧ ಪಾವತಿಸದ ಷೇರು ಇದ್ರೂ ಬರೋದಿಲ್ಲ ನಮ್ದು ಒಂದು ಸಾವಿರ ರೂಪಾಯಿ ಮುಖಬೆಲೆಯ ಷೇರು ಹಾಗಾದ್ರೆ ಐನೂರು ರೂಪಾಯಿ ಕೊಟ್ಟ ಕೊಟ್ಟಿದ್ದಾನೆ ಸರ್ ಅವನಿಗೆ ಅರ್ಧ ಕೊಡೋಣ ಕೊಡಕ್ ಬರೋದಿಲ್ಲ ಒಂದು ಪೂರ್ಣ ಪಾವತಿಸದ ಷೇರುಗಳ ಮೇಲೆ ಮಾತ್ರ ಡಿವಿಡೆಂಡ್ ಡಿಕ್ಲೇರ್ ಮಾಡುವಂತದ್ದು ನಮ್ಮಲ್ಲಿ ಒಂದು ಇನ್ನೂರೈವತ್ತು ಜನ ಅರ್ಧ ಶೇರ್ ಕೊಟ್ಟಿದ್ದಾರೆ ಸರ್ ಅವರಿಗೆ ಏನ್ ಮಾಡೋಣ ಅಷ್ಟು ಜನಕ್ಕೂ ಡಿವಿಡೆಂಡ್ ಪಾವತಿಯ ಸ್ವೀಕರಿಸುವ ಯೋಗ್ಯತೆ ಬರೋದಿಲ್ಲ ಮತ್ತೆ ಸಾಲ ಖೈರಿಗೆ ಇದ್ದಂತಹ ಅಂದ್ರೆ ಸಾಲ ಖೈರಿನಲ್ಲಿ ಇದ್ರು ಜನರಲ್ ಬಾಡಿ ಆಗೋಕ್ಕಿಂತ ಮೊದಲು ತಗೊಂಡಿದ್ದಾರೆ ಅವರಿಗೂ ನೀವು ಡಿವಿಡೆಂಡ್ ಪಾವತಿಸಬೇಕು ಮತ್ತೆ ಡಿವಿಡೆಂಡ್ ಪಾವತಿಯಲ್ಲಿ ಒಂದಿಷ್ಟು ಅಂಶಗಳನ್ನು ಗಮನಿಸೋಣ ಈ ಡಿವಿಡೆಂಡ್ ಪಾವತಿ ಮಾಡಲಿಕ್ಕೆ ಪ್ರತ್ಯೇಕವಾಗಿ ನೋಟಿಸ್ ಕೊಡಬೇಕಾಗಿಲ್ಲ ನಿಮಗೆ ನಾವು ಲಾಭಾಂಶವನ್ನು ಇಷ್ಟು ಡಿಕ್ಲೇರ್ ಮಾಡಿದ್ದೀವಿ ದಯಮಾಡಿ ಬಂದು ಸ್ವೀಕರಿಸಬೇಕು ಅಂತ ತಿಳುವಳಿಕೆ ಕೊಡಬೇಕಾ ಇಲ್ಲ ಸಾಮಾನ್ಯ ಸಭೆಯಲ್ಲಿ ಲಾಭಾಂಶ ಘೋಷಣೆ ಆದ ನಂತರ ಅವರಿಗೆ ಪ್ರತ್ಯೇಕವಾಗಿ ತಿಳುವಳಿಕೆ ನೀಡಬೇಕಾಗಿಲ್ಲ ಮತ್ತೆ ಎರಡು ಸಾವಿರದ ಹದಿಮೂರರ ಬದಲಾವಣೆಯ ನಂತರ ಇನ್ನೊಂದು ಪ್ರಮುಖವಾದ ಬದಲಾವಣೆ ಅವರ ಉಳಿತಾಯ ಖಾತೆಗಳಿದ್ದಲ್ಲಿ ಅದಕ್ಕೆ ಕೂಡ ವರ್ಗಾಯಿಸಿ ಪಾವತಿ ಮಾಡ್ಬೋದು ಮೊದಲು ಡಿವಿಡೆಂಡ್ ಶುಡ್ ಬಿ ಕ್ಲೈಮ್ಡ್ ಅಂತಿತ್ತು ಡಿವಿಡೆಂಡ್ ಕ್ಲೈಮು ಅಂತ ಒಂದು ಪದ ಉಪಯೋಗಿಸ್ತಿದ್ವಿ ನಾವು ನೆನಪಿಟ್ಕೊಳ್ಳಿ ಆದ್ರೆ ಈಗ ಡಿವಿಡೆಂಡ್ ಶುಡ್ ಬಿ ಕ್ಲೈಮ್ಡ್ ಪದ ಇಲ್ಲ ಶುಡ್ ಬಿ ಪೇಯ್ಡ್ ಅಂತ ಬಂದಿದೆ ಪೇಯ್ಡ್ ಅಂತ ಹೇಳಿದ್ರೆ ನೀವು ಅವರ ಸಾಮಾನ್ಯ ಖಾತೆಗೆ ವರ್ಗಾವಣೆ ಮಾಡ್ತಿರೋ ಅಥವಾ ಅವ್ರ ಬ್ಯಾಂಕ್ ಖಾತೆಗೆ ವರ್ಗಾವಣೆ ಮಾಡ್ತೀರೋ ಮಾಡ್ತಿರೋ ಅದು ನಿಮಗ್ ಬಿಟ್ಟಿದ್ದು ಯಾವುದೋ ರೀತಿಯಲ್ಲಿ ಅವರಿಗೆ ಪಾವತಿ ಆಗ್ಬೇಕಷ್ಟೇ ಉಳಿತಾಯ ಖಾತೆ ಇದ್ರೆ ವರ್ಗಾಯಿಸ್ಬೋದು ಎಲ್ಲ ಉಳಿತಾಯ ಖಾತೆಗಳಿಗೆ ನಮ್ಮಲ್ಲಿ ಎಲ್ಲ ಸಾಮಾನ್ಯ ಸದಸ್ಯರು ಸಹ ಸದಸ್ಯರು ಉಳಿತಾಯ ಖಾತೆ ಇದೆ ಅದಕ್ಕೆ ಅವರ ಶೇರು ಹಮ್ ಡಿವಿಡೆಂಡ್ ನಾವು ಪಾವ ಇದು ಮಾಡ್ಬಿಡ್ತೀವಿ ಟ್ರಾನ್ಸ್ಫರ್ ಮಾಡ್ತೀವಿ ಜೈ ಉಳಿತಾಯ ಖಾತೆ ಇಲ್ಲದೆ ಹೋದ್ರೆ ಅವ್ರು ಬಂದು ಸ್ವೀಕರಿಸಬೇಕಾಗತ್ತೆ ಆ ರೀತಿ ಉಳಿತಾಯ ಖಾತೆಗಳು ಇಲ್ದೇ ಇದ್ದವರು ಅವ್ರು ಬಂದು ಸ್ವೀಕರಿಸದೆ ಹೋದ್ರೆ ಮೂರು ವರ್ಷದ ಒಳಗಡೆ ಆ ರೀತಿ ಪಾವತಿ ಆಗದೆ ಹೋದ್ರೆ ಅವರಿಗೊಂದು ಸೂಕ್ತ ತಿಳುವಳಿಕೆ ನೀಡಿ ಮೀಸಲು ನಿಧಿಗೆ ವರ್ಗಾಯಿಸಬಹುದು ಮತ್ತೆ ಹಾಗಾದ್ರೆ ನೋಟಿಸ್ ಕೊಡ್ಬೇಕಾ ಸೂಕ್ತ ತಿಳುವಳಿಕೆ ಅಂದರೆ ಅವರಿಗೆ ಇಂಡಿವಿಜುವಲ್ ನೋಟಿಸ್ ಕೊಡಬೇಕಾಗಿಲ್ಲ ನೀವು ನಿಮ್ಮ ಸಾಮಾನ್ಯ ಸಭೆಯ ನೋಟಿಸ್ ನಲ್ಲಿ ಕೆಳಭಾಗದಲ್ಲಿ ಮೂರು ವರ್ಷಕ್ಕಿಂತ ಹೆಚ್ಚು ಕಾಲ ಡಿವಿಡೆಂಡ್ ಅನ್ನ ಸ್ವೀಕರಿಸಿದವರು ಕೂಡಲೇ ಬಂದು ಸ್ವೀಕರಿಸತಕ್ಕದ್ದು ಅದಿಲ್ಲವಾದಲ್ಲಿ ಮೂರು ವರ್ಷದ ನಂತರ ಅಂತಹ ಮೊತ್ತವನ್ನ ಸಾಮಾನ್ಯ ಮೀಸಲು ನಿಧಿಗೆ ವರ್ಗಾಯಿಸ್ತೀವಿ ಒಂದು ಸೂಚನೆ ನೀಡ್ತೀರಿ ಸಾಮಾನ್ಯ ಮೀಸಲಿಗೆ ವರ್ಗಾಯಿಸ್ತೀರಿ ಆದ್ರೆ ಇದಿಷ್ಟಕ್ಕೆ ಇಲ್ಲಿ ಮುಗಿಯೋದಿಲ್ಲ ಸ್ನೇಹಿತರೆ ಇದರಲ್ಲಿ ಇನ್ನೊಂದು ಅಂಶ ಇದೆ ಅಕಸ್ಮಾತ್ ರವೀಂದ್ರನಾಥ್ ನಿಮ್ಮಲ್ಲಿ ಉಳಿತಾಯ ಖಾತೆಗಳನ್ನು ಹೊಂದಿಲ್ಲ ಅವನೊಂದು ಹತ್ತು ಸಾವಿರ ರೂಪಾಯಿ ಶೇರ್ ಅನ್ನ ಹಾಕಿದ್ದ ಅವನಿಗೆ ಹನ್ನೆರಡು ಪರ್ಸೆಂಟ್ ಡಿವಿಡೆಂಡ್ ಡಿಕ್ಲೇರ್ ಮಾಡಿದ್ರಿ ಸಾವಿರದ ಇನ್ನೂರು ರೂಪಾಯಿ ಪಾವತಿ ಮಾಡ್ಬೇಕಾಗಿತ್ತು ಅವನ್ ಬಂದು ಸ್ವೀಕರಿಸಿಲ್ಲ ಒಂದು ವರ್ಷ ಆಯ್ತು ಎರಡು ವರ್ಷ ಆಯ್ತು ಮೂರು ವರ್ಷ ಆಯ್ತು ಅವನ್ ಬಂದು ಸ್ವೀಕರಿಸಿಲ್ಲ ಅವಾಗ ಏನ್ ಮಾಡಿದ್ರಿ ನೀವು ಪ್ರತಿ ವರ್ಷದ ಜ ನಿಮ್ಮ ಜನರಲ್ ಬಾಡಿ ನೋಟಿಸ್ನಲ್ಲಿ ಹಾಕಿದ್ರಿ ಮೂರು ವರ್ಷದವರೆಗೂ ಸ್ವೀಕರಿಸಿದವರ ಲಾಭಾಂಶವನ್ನು ನಾವು ಮೀಸಲು ನಿಧಿಗೆ ವರ್ಗಾಯಿಸಲಾಗುವುದು ಹೇಳಿರ್ತೀರಿ ಅದರಂತೆ ಸಾಮಾನ್ಯ ಮೀಸಲ್ ಸಾಮಾನ್ಯ ಸಭೆಯ ಒಪ್ಪಿಗೆ ಪಡೆದು ಅಂತಹ ನಿಧಿಗಳನ್ನು ಸಾಮಾನ್ಯ ಅಂತಹ ಲಾಭಾಂಶವನ್ನ ಸಾಮಾನ್ಯ ಮೀಸಲು ನಿಧಿಗೆ ವರ್ಗಾಯಿಸ್ತೀರಿ ಆದರೆ ಸಾಮಾನ್ಯ ಮೀಸಲು ನಿಧಿಗೆ ವರ್ಗಾಯಿಸಿದ ನಂತರ ಕೂಡ ಆ ಸದಸ್ಯ ರವೀಂದ್ರನಾಥ್ ಹನ್ನೆರಡು ವರ್ಷಗಳವರೆಗೆ ತನ್ನ ಹಕ್ಕನ್ನ ಮಂದ್ರಿಸಬಹುದು ಮೂರು ವರ್ಷದ ನಂತರ ನಿಮ್ಮ ಹಕ್ಕು ಇಲ್ಲ ಹೋಗಿ ಅವನ ಹಕ್ಕು ಕಳ್ಕೊಳ್ಳೋದಿಲ್ಲ ಹನ್ನೆರಡು ವರ್ಷ ಆದ್ರೆ ಹನ್ನೆರಡು ವರ್ಷ ಬರಲಿಲ್ಲ ಅಂದ್ರೆ ಅವನ ನಂತರ ಕ್ಲೈಮ್ ಮಾಡ್ಲಿಕ್ಕೆ ಬರೋದಿಲ್ಲ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತು ಡಿವಿಡೆಂಡ್ ಬಗ್ಗೆ ಒಂದಿಷ್ಟು ಕ್ಯಾಲ್ಕುಲೇಷನ್ ಅನ್ನ ನಾನು ತೋರಿಸ್ತೀನಿ ಒಂದಿಷ್ಟು ಎಕ್ಸಾಂಪಲ್ ತಗೊಂಡಿದ್ದೀನಿ ಇದರಲ್ಲಿ ಕೆಲವೊಂದು ಕನ್ಫ್ಯೂಷನ್ ಆಗುವಂತಹ ಲಕ್ಷಣಗಳಿರೋದ್ರಿಂದ ನಮ್ಮಲ್ಲಿ ಒಬ್ಬ ಷೇರುದಾರ ದಾರ ಇದ್ದಾನೆ ಅವನು ಷೇರ್ ವ್ಯಾಲ್ಯೂ ನಮ್ಮಲ್ಲಿ ಮುಖಬೆಲೆ ಇರುವಂತದ್ದು ಒಂದು ನೂರು ರೂಪಾಯಿ ನಾವು ಡಿವಿಡೆಂಡ್ ಅನ್ನ ಡಿಕ್ಲೇರ್ ಮಾಡಿರುವಂತದ್ದು ಎ ಜಿ ಎಂ ಅಲ್ಲಿ ಹನ್ನೆರಡು ಪರ್ಸೆಂಟ್ ಅಂತೆ ಎ ಜಿ ಎಂ ಆಗಿರುವಂತದ್ದು ಮೊನ್ನೆ ಮೂವತ್ತೊಂದು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆಗಿದೆ ತಿಳ್ಕೊಳ್ಳೋಣ ಭಾವಿಸೋಣ ಒಬ್ಬ ಇದು ಇಪ್ಪತ್ ಈಗ ಇಪ್ಪತ್ಮೂರು ಇಪ್ಪತ್ನಾಲ್ಕರದ್ದು ನಾವು ಜನರಲ್ ಬಾಡಿ ಮಾಡುವಂತದ್ದು ಹಾಗಾಗಿ ಇಪ್ಪತ್ಮೂರು ಇಪ್ಪತ್ನಾಕರಲ್ಲಿ ಒಂದು ಪರಿಸ್ಥಿತಿ ಹೇಗಿತ್ತು ಅಂದ್ರೆ ಅವ್ನು ತ್ರೋಟ್ ಮೆಂಬರ್ ಆಗಿದ್ದ ರೆಗ್ಯುಲರ್ ಮೆಂಬರ್ ಎಷ್ಟೋ ವರ್ಷಗಳಿಂದ ಹತ್ತು ಸಾವಿರ ರೂಪಾಯಿ ಇಟ್ಟಿದ್ದಾನೆ ಶೇರ್ ಇದೆ ಆ ಹತ್ತು ಸಾವಿರ ರೂಪಾಯಿ ನಮಗೆ ಇಪ್ಪತ್ ಮೂರೂ ಓಪನಿಂಗ್ ಅಲ್ಲೂ ಇತ್ತು ಇಪ್ಪತ್ನಾಲ್ಕು ಕ್ಲೋಸಿಂಗ್ ಅಲ್ಲೂ ಇತ್ತು ಈ ಬ್ಯಾಲೆನ್ಸ್ ಜನರಲ್ ಬಾಡಿ ದಿನನೂ ಇತ್ತು ಹತ್ತು ಸಾವಿರ ರೂಪಾಯಿ ಇತ್ತು ಹಾಗಾದ್ರೆ ಅವನಿಗೆ ಎಷ್ಟು ಡಿವಿಡೆಂಡ್ ಸಿಗತ್ತೆ ಹತ್ತು ಸಾವಿರ ರೂಪಾಯಿಗೆ ಹನ್ನೆರಡು ಪರ್ಸೆಂಟ್ ಅಂತೆ ಸಾವಿರದ ಇನ್ನೂರು ರೂಪಾಯಿ ಅಲ್ವಾ ಆ ಸಾವಿರದ ಇನ್ನೂರು ರೂಪಾಯಿ ನಮಗೆ ಘೋಷಣೆ ಆಗತ್ತೆ ಇನ್ನು ಇನ್ನೊಂದು ಇದನ್ನ ತಗೊಳೋಣ ಈ ಸಾವಿರದ ಇನ್ನೂರು ರೂಪಾಯಿ ಅವನಿಗೆ ಕೊಡಬೇಕಾಗತ್ತೆ ಇನ್ನೊಂದು ಎಕ್ಸಾಂಪಲ್ ಅದನ್ನೇ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡೋದು ಮೇಲ್ಗಡೆ ಇರುವಂತದ್ದಷ್ಟು ಅದೇ ರೀತಿ ಇರ್ತದೆ ಅವನು ಹತ್ತು ಸಾವಿರ ರೂಪಾಯಿಯನ್ನ ಓಪನಿಂಗ್ ಅಲ್ಲೂ ಇತ್ತು ಕ್ಲೋಸಿಂಗ್ ಅಲ್ಲೂ ಇತ್ತು ಮತ್ತು ಜನರಲ್ ಬಾಡಿದಿನೂ ಇತ್ತು ಆದ್ರೆ ಅವನ್ ಏನ್ ಮಾಡಿದಾನೆ ಅಂದ್ರೆ ಇಲ್ಲಿ ಅರ್ಥ ಮಾಡ್ಕೊಡಿ ಏಪ್ರಿಲ್ ಇಪ್ಪತ್ ಮೂರಲ್ಲಿ ಒಂಬತ್ತೂವರೆ ಸಾವಿರ ರೂಪಾಯಿಯನ್ನ ವಿಡ್ಡ್ರಾ ಮಾಡಿದಾನೆ ಮತ್ತೆ ಮಾರ್ಚ್ ಇಪ್ಪತ್ತನೇ ತಾರೀಕು ಒಂಬತ್ತೂವರೆ ಸಾವಿರ ರೂಪಾಯಿ ಹಾಕಿದಾನೆ ಅಂದರೆ ಅವನು ಹತ್ತು ಸಾವಿರ ರೂಪಾಯಿ ಓಪನಿಂಗ್ ಬ್ಯಾಲೆನ್ಸ್ ಇತ್ತು ಹತ್ತು ಸಾವಿರ ರೂಪಾಯಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಇತ್ತು ಮತ್ತು ಜನರಲ್ ಬಾಡಿ ದಿನನೂ ಹತ್ತು ಸಾವಿರ ರೂಪಾಯಿ ಇತ್ತು ಅವನಿಗೆ ಹಂಗಾರೆ ಸಾವಿರದ ಇನ್ನೂರು ರೂಪಾಯಿ ಕೊಡಬಹುದಾ ಇಲ್ಲಿ ಅರ್ಥ ಮಾಡ್ಕೊಳ್ಳಿ ಅವನಿಗೆ ಸಾವಿರದ ಇನ್ನೂರು ರೂಪಾಯಿ ಕೊಡ್ಲಿಕ್ಕೆ ಬರೋದಿಲ್ಲ ಅದ್ರ ಬದಲು ಅವನು ಇದ್ದಿದ್ದೆಷ್ಟು ಆ ಏಳನೇ ತಾರೀಕು ಅಂದ್ರೆ ಆ ತಿಂಗಳಿಗೆ ಅವನಿಗೆ ಅದ್ರ ನಂತರ ಡಿವಿಡೆಂಡ್ ಬರೋದಿಲ್ಲ ಇಪ್ಪತ್ನು ಮೂರುವರೆಗೆ ಅಂದ್ರೆ ಮಾರ್ಚಿಗೂ ಡಿವಿಡೆಂಡ್ ಬರೋದಿಲ್ಲ ಅಲ್ಲಿಗೆ ಅವನಿಗೆ ಸಲ್ಬೇಕಾಗಿದ್ದು ಕೇವಲ ಮತ್ತು ಕೇವಲ ನೂರು ರೂಪಾಯಿ ಮೇಲೆ ಮಾತ್ರ ಯಾಕಂದ್ರೆ ಒಂಬತ್ತೂವರೆ ಸಾವಿರ ರೂಪಾಯಿನ ಅವನು ತೆಗೆದು ಒಂಬತ್ತು ಸಾವಿರ ರೂಪಾಯಿನ ಅವನು ಹಾಕಿದ್ರಿಂದ ಅವನಿಗೆ ಕೇವಲ ಅರವತ್ತು ರೂಪಾಯಿ ಮಾತ್ರ ಸಿಗತ್ತೆ ಮೂರನೇ ಎಕ್ಸಾಂಪಲ್ ತಗೊಳ್ಳೋಣ ಮೂರನೇ ಎಕ್ಸಾಂಪಲ್ ಏನಾಗಿದೆ ಅವನು ಹತ್ತು ಸಾವಿರ ರೂಪಾಯಿ ಇಟ್ಟಿದ್ದ ಹತ್ತು ಸಾವಿರ ರೂಪಾಯಿ ಇಪ್ಪತ್ತು ಮೂವತ್ತೊಂದು ಮೂರು ಇಟ್ಟಿದ್ದಾನೆ ಅವನು ಮೂವತ್ತೊಂದು ಏಳಕ್ಕೆ ಐನೂರು ರೂಪಾಯಿ ಮಾತ್ರ ಇದೆ ಆದ್ರೆ ಅವನು ಏಳು ನಾಲ್ಕಕ್ಕೆ ತಗೊಂಡೋಗಿ ಒಂಬತ್ತುವರೆ ಸಾವಿರ ರೂಪಾಯಿ ತಗೊಂಡೋಗಿ ಮತ್ತೆ ಇಪ್ಪತ್ತು ಮೂರು ತಗೊಂಡ್ಬಂದಿದ್ದಾನೆ ಮತ್ತೆ ಹದಿಮೂರು ನಾಲ್ಕಕ್ಕೆ ಅವನು ಪ್ರತಿ ವರ್ಷ ಮಾರ್ಚ್ ಎಂಡ್ ಅಲ್ಲಿ ದುಡ್ಡಿತಾನೆ ಮಾರ್ ನಂತರ ಹೋಗ್ತಾನೆ ಅವನಿಗೆ ಎಷ್ಟು ಕೊಡ್ಬೇಕಾಗತ್ತೆ ಯಾರೋ ಹೇಳ್ಬಿಟ್ಟಿದ್ರು ನಿನ್ನ ಮಾರ್ಚ್ ಎಂಡ್ ಅಲ್ಲಿ ಎಷ್ಟು ಅದ್ರ ಮೇಲೆ ಡಿವಿಡೆನ್ ಡಿಕ್ಲೇರ್ ಆಗತ್ತೆ ಅಂತ ಅದು ಅಲ್ಲ ಎ ಜಿ ಎಂ ದಿನ ಕೂಡ ಐನೂರು ರೂಪಾಯಿ ಮಾತ್ರ ಇತ್ತು ಒಂದು ಆದ್ರೆ ಅವನಿಗೆ ಸಿಗುವಂಥದ್ದು ಕೇವಲ ಐದು ನೂರು ರೂಪಾಯಿ ಮೇಲೆ ಒಂದು ವರ್ಷಕ್ಕೆ ಇನ್ನು ನಾಲ್ಕನೇ ಎಕ್ಸಾಂಪಲ್ ತಗೊಳ್ಳೋಣ ನಾಲ್ಕನೇ ಎಕ್ಸಾಂಪಲ್ ಇಲ್ಲಿ ಏನಾಗಿದೆ ಅವನು ಹತ್ತು ಸಾವಿರ ರೂಪಾಯಿ ಇಪ್ಪತ್ತ್ ಮೂರರಲ್ಲಿ ಇಟ್ಟಿದ್ದಾನೆ ಇಪ್ಪ ಮೂವತ್ತ್ ಮೂರು ಮೂವತ್ತೊಂದು ಮೂರು ಇಪ್ಪತ್ನಾಲ್ಕರವರೆಗೆ ಹತ್ತು ಸಾವಿರ ರೂಪಾಯಿ ಇಟ್ಟಿದ್ದಾನೆ ಆದ್ರೆ ಶಾಲಾ ಕೈರ ಆದ ನಂತರ ಕೂಡಲೇ ಒಂಬತ್ತೂವರೆ ಸಾವಿರ ರೂಪಾಯಿ ವಿಡ್ರಾ ಮಾಡಿದ್ದಾನೆ ಮೂವತ್ತೊಂದು ನಾಲ್ಕಕ್ಕೆ ಅಂದ್ರೆ ಎ ಜಿ ಎಂ ದಿನ ಅವನು ಕೇವಲ ಐನೂರು ರೂಪಾಯಿ ಮಾತ್ರ ಇತ್ತು ಹಾಗಾದ್ರೆ ಅವನಿಗೆ ಎಷ್ಟು ಸಿಗ್ಬೇಕು ಯಾಕೆಂದ್ರೆ ಅವನು ಒಂದ್ ಹತ್ತು ಸಾವಿರ ರೂಪಾಯಿಯನ್ನ ಒಂದು ವರ್ಷ ಪೂರ್ತಿ ಇಟ್ಕೊಂಡಿರೋದ್ರಿಂದ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕಾಗಿರುವಂತದ್ದು ಮೂವತ್ತೊಂದು ಮಾರ್ಚ್ ಮೂವತ್ತು ಇಪ್ಪತ್ನಾಲ್ಕ ಎಷ್ಟಿದೆ ಮತ್ತು ಆ ವರ್ಷದಲ್ಲಿ ಎಷ್ಟು ಇಟ್ಕೊಂಡಿದ್ದ ಅನ್ನೋದ್ರ ಮೇಲೆ ಹಾಗಾಗಿ ಅವನಿಗೆ ಒಂದು ಸಾವಿರ ಇನ್ನೂರು ರೂಪಾಯಿ ನಾವು ಡಿವಿಡೆಂಡ್ ಕೊಡ್ಬೇಕಾಗತ್ತೆ ಇನ್ನು ಐದನೇ ಎಕ್ಸಾಂಪಲ್ ಏನ್ ಹೇಳತ್ತೆ ಅವನು ಇಪ್ಪತ್ಮೂರು ಮಾರ್ಚ್ ಇಂದ ಇಪ್ಪತ್ನಾಕು ಇದ್ರವರೆಗೂ ಇದ್ದ ಆದ್ರೆ ಮೂವತ್ತೊಂದು ಏಳಕ್ಕೆ ಅವನು ನಮ್ಮಲ್ಲಿ ಮೆಂಬರ್ ಆಗಿರ್ಲಿಲ್ಲ ಯಾಕೆಂದ್ರೆ ಮೇ ಹದಿನಾರನೇ ತಾರೀಕು ತನ್ನ ಮೆಂಬರ್ಶಿಪ್ ಅನ್ನ ಕ್ಲೋಸ್ ಮಾಡ್ಕೊಂಡು ಹೋಗಿದ್ದಾನೆ ಅಂದ್ರೆ ಎ ಜಿ ಎಂ ದಿನ ಅವನು ಸದಸ್ಯನಾಗಿರ್ಲಿಲ್ಲ ಹಾಗಾದ್ರೆ ಅವನಿಗೆ ಕೊಡ್ಬೇಕೋ ಬೇಡೋ ಎ ಜಿ ಎಂ ದಿನ ಸದಸ್ಯನಾಗದೆ ಹೋದ್ರು ತರ್ಟಿ ಫಸ್ಟ್ ಮಾರ್ಚ್ ಗೆ ಅವನು ಸದಸ್ಯನಾಗಿದ್ದರಿಂದ ನಮ್ಮ ಪ್ರಾಫಿಟ್ ಡಿಕ್ಲೇರ್ ಆಗುವಂಥದ್ದು ತರ್ಟಿ ಫಸ್ಟ್ ಮಾರ್ಚ್ ಗೆ ಆಗಿದ್ದರಿಂದ ಅವನಿಗೆ ಸಂಪೂರ್ಣವಾಗಿ ಒಂದು ವರ್ಷದ ಡಿವಿಡೆಂಡ್ ಅನ್ನ ಕೊಡ್ಬೇಕಾಗತ್ತೆ ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ ಅವನು ಐನೂರು ರೂಪಾಯಿ ಮೊದಲು ಇಟ್ಟಿದ್ದ ಬ್ಯಾಲೆನ್ಸ್ ಅನ್ನ ಒಂಬತ್ ಒಂಬತ್ತುವರೆ ಸಾವಿರ ರೂಪಾಯಿಯನ್ನ ಮಾರ್ಚ್ ಇಪ್ಪತ್ನಾಲ್ಕರಲ್ಲಿ ಕೊಟ್ಟ ಅಂದ್ರೆ ಈ ವರ್ಷದ ಅಖೈರಿಗೆ ಕೊಟ್ಟಿದ್ದಾನೆ ಈ ವರ್ಷದ ಅಖೈರಿಗೆ ಹತ್ತು ಸಾವಿರ ರೂಪಾಯಿ ಇತ್ತು ಮತ್ತೆ ಹದಿನೈದನೇ ತಾರೀಕು ಏಪ್ರಿಲ್ ಅಲ್ಲಿ ಡ್ರಾ ಮಾಡ್ಕೊಂಡು ಹೋಗಿದ್ದಾನೆ ಅವನು ಮಾರ್ಚ್ ಎಂಡಲ್ಲಿ ಹತ್ತ ಸಾವಿರ ರೂಪಾಯಿ ಇಡುವಂಥದ್ದು ಒಂದು ಅವನ ಇದು ಹಾಗಾದ್ರೆ ಎಷ್ಟು ಕೊಡಬೇಕು ಅವನಿಗೆ ಸಲ್ಲಬೇಕಾಗಿದ್ದು ಕೇವಲ ಅರವತ್ತು ರೂಪಾಯಿ ಮಾತ್ರ ಒಂದು ತಿಂಗಳಿಗೆ ಒಂದು ವರ್ಷಕ್ಕೆ ಇನ್ನು ಓಪನಿಂಗ್ ಬ್ಯಾಲೆನ್ಸ್ ಇರಲಿಲ್ಲ ಅವನು ಮಾರ್ಚ್ ಮೂವತ್ತೊಂದಕ್ಕೆ ಹತ್ತು ಸಾವಿರ ರೂಪಾಯಿ ಇಟ್ಟಿದ್ದಾನೆ ಎಂ ದಿನ ಐದು ಐನೂರು ರೂಪಾಯಿ ಇದೆ ಯಾಕೆಂದ್ರೆ ಅವನು ಡಿಸೆಂಬರ್ ಹದಿನೇಳನೇ ತಾರೀಕು ಹತ್ತು ಸಾವಿರ ರೂಪಾಯಿ ಹೊಸದಾಗಿ ಶೇರ್ ತಗೊಂಡಿದ್ದಾನೆ ಡಿಸೆಂಬರ್ ಹದಿನೇಳನೇ ತಾರೀಕು ಅವನು ಶೇರ್ ಅನ್ನು ಹಾಕಿದ್ದಾನೆ ಆಮೇಲೆ ಅಲ್ಲಿ ಅವನು ವಾಪಸ್ ಮಾಡಿಕೊಂಡಿದ್ದಾನೆ ಹಾಗಾದ್ರೆ ಅವನಿಗೆ ಎಷ್ಟು ಸಿಗತ್ತೆ ಡಿಸೆಂಬರ್ ಜನವರಿ ಫೆಬ್ರವರಿ ಮಾರ್ಚ್ ಅವನಿಗೆ ನಾಲ್ಕು ತಿಂಗಳ ಫ್ರಾಕ್ಷನ್ ಅಲ್ಲಿ ಇದು ಮಾಡ್ಬೇಕು ಅವನಿಗೆ ಕೇವಲ ಮುನ್ನೂರು ರೂಪಾಯಿ ಮಾತ್ರ ಸಿಗತ್ತೆ ಇನ್ನು ಅವನು ಹತ್ತು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಎಲ್ಲ ಕಡೆ ಇದ್ದಾನೆ ಆದ್ರೆ ಮೂವತ್ತೊಂದು ಏಳಕ್ಕೆ ಅವನು ಎ ಜಿ ಎಂ ಇದ್ದ ಆದ್ರೆ ಮೂರು ಎಂಟನೇ ತಾರೀಕು ಅಂದ್ರೆ ಇವತ್ತು ವಿಡ್ಡ್ರಾ ಮಾಡ್ಕೊಂಡು ಹೋಗಿದ್ದಾನೆ ಡಿವಿಡೆಂಡ್ ಇನ್ನು ಡಿಸ್ಟ್ರಿಬ್ಯೂಟ್ ಆಗಿಲ್ಲ ಡಿವಿಡೆಂಡ್ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕಿಂತ ಮೊದಲು ಅವ್ನು ವಿಡ್ರಾ ಮಾಡಿದಾನೆ ನಮ್ ಡಿವಿಡೆಂಡ್ ಡಿಸ್ಟ್ರಿಬ್ಯೂಟ್ ಆಗ್ಲಿಕ್ಕೆ ಏನಾಗ್ಬೇಕು ನಮ್ಮ ಶಿಕ್ಷಣ ನಿಧಿ ಪಾವತಿ ಆಗ್ಬೇಕು ಸಿಬ್ಬಂದಿಗಳಿಗೆ ಬೋನಸ್ ಪಾವತಿ ಆಗ್ಬೇಕು ನಾವು ಮೊನ್ನೆ ಮೂವತ್ತೊಂದಕ್ಕೆ ಮಾತ್ರ ಮಾಡಿದ್ದೀವಿ ಹಾಗಾಗಿ ಅದನ್ನೆಲ್ಲ ಮಾಡಿದ ಮೇಲೆ ಮಾಡೋಣ ಅಂತ ಹೇಳಿದ್ರು ಅವನು ಅರ್ಜೆಂಟ್ ಇದೆ ಅಂತ ಹೇಳಿ ತಗೊಂಡೋದಾ ಇವತ್ತು ಬೆಳಿಗ್ಗೆ ಬಂದು ತಗೊಂಡೋದಾ ಆದ್ರೆ ಅವನಿಗೆ ನೀವು ಸಾವಿರದ ಇನ್ನೂರು ರೂಪಾಯಿ ಕೊಡಬೇಕು ಅವನ್ ತಗೊಂಡೋದ ನಂತರನು ಅವನನ್ನ ಹುಡುಕಿ ಅವನಿಗೆ ಸಾವಿರದ ಇನ್ನೂರು ರೂಪಾಯಿ ಪಾವತಿ ಮಾಡ್ಬೇಕಾಗತ್ತೆ ಮತ್ತು ಕೊನೆಯದಾಗಿ ಒಂದು ಇದನ್ನ ನೋಡೋಣ ಇದು ನೋಡಿ ಪೆಕ್ಯೂಲಿಯರ್ ಇದೆ ಅವನು ಓಪನಿಂಗ್ ಬ್ಯಾಲೆನ್ಸ್ ಇರಲಿಲ್ಲ ಕ್ಲೋಸಿಂಗ್ ಅಲ್ಲೂ ಇಟ್ಟಿರಲಿಲ್ಲ ಆದ್ರೆ ಎ ಜಿ ಎಂ ದಿನ ಅವನು ನಮ್ಮ ಮೆಂಬರ್ ಆಗಿದ್ದ ಮತ್ತು ಹತ್ತು ಸಾವಿರ ರೂಪಾಯಿ ಇಟ್ಟಿದ್ದಾನೆ ಅವನಿಗೆ ಕೊಡಬಹುದಾ ಅವನಿಗೆ ಯಾವುದೇ ಬೋನಸ್ ಸಿಗೋದಿಲ್ಲ ಯಾಕೆಂದ್ರೆ ನಾವು ಬೋನಸ್ ಡಿಕ್ಲೇರ್ ಮಾಡ್ತಾ ಇರುವಂತದ್ದು ಹಿಂದಿನ ವರ್ಷಕ್ಕೆ ಅವನಿಗೆ ಮುಂದಿನ ವರ್ಷದ ಬೋನಸ್ ಸಿಗತ್ತೆ ಮುಂದಿನ ವರ್ಷ ನಾವು ಡಿಕ್ಲೇರ್ ಮಾಡಿದ್ರೆ ಸಾರಿ ಬೋನಸ್ ಅಲ್ಲ ಡಿವಿಡೆಂಡ್ ಇನ್ನು ಮೂರರಲ್ಲಿ ಇರ್ಲಿಲ್ಲ ಇಪ್ಪತ್ನಾಕು ಮಾರ್ಚ್ ಗಿದಾನೆ ಯಾಕಂದ್ರೆ ಎರಡು ಒಂದಕ್ಕೆ ಅಂದ್ರೆ ಜನವರಿಯಲ್ಲಿ ಹಾಕಿದ್ದಾನೆ ಮತ್ತೆ ಮೇನಲ್ಲಿ ವಿಡ್ಡ್ರಾ ಮಾಡಿದ್ದಾನೆ ಅವನಿಗೆ ಬೋನಸ್ ಡಿವಿಡೆಂಡ್ ಕೊಡಬಹುದಾ ಖಂಡಿತ ಯಾಕೆಂದ್ರೆ ಜನವರಿ ಫೆಬ್ರವರಿ ಮಾರ್ಚ್ ಮೂರು ತಿಂಗಳಿಗೆ ಅವನಿಗೆ ಡಿವಿಡೆಂಡ್ ಕೊಡ್ಬೇಕಾಗತ್ತೆ ಮುನ್ನೂರು ರೂಪಾಯಿ ಮತ್ತು ಕೊನೆಯದಾಗಿ ಇದು ನೋಡಿ ಪೆಕ್ಯುಲಿಯರ್ ಇದು ತುಂಬಾ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ ಇದರಲ್ಲಿ ನಮಗೆ ಲೀಗಲ್ ಪ್ರಶ್ನೆಗಳು ಬರುತ್ತೆ ಏಪ್ರಿಲ್ ಇಪ್ಪತ್ತ್ ಮೂರರಲ್ಲಿ ಹತ್ತು ಸಾವಿರ ರೂಪಾಯಿ ಇತ್ತು ಆದ್ರೆ ಮಾರ್ಚ್ ಮೂವತ್ತೊಂದಕ್ಕೆ ಒಂದು ಪೈಸಾನು ಇಲ್ಲ ಯಾಕೆ ಅಂದ್ರೆ ಅವನು ಇಪ್ಪತ್ತೇಳು ಮೂರರಲ್ಲಿ ಮಾರ್ಚ್ ಇಪ್ಪತ್ತೇಳರಲ್ಲಿ ಅಷ್ಟು ಅಮೌಂಟ್ ತಗೊಂಡೋಗಿದ್ದಾನೆ ಮಾರ್ಚ್ ಮೂವತ್ತೊಂದಕ್ಕೆ ಏನು ಇರಲಿಲ್ಲ ಎಜಿಎಂ ದಿನನೂ ಏನು ಇರಲಿಲ್ಲ ಹಾಗಾದ್ರೆ ಅವನಿಗೆ ಡಿವಿಡೆಂಡ್ ಎಷ್ಟು ಕೊಡಬೇಕು ಅರ್ಥ ಮಾಡ್ಕೊಳ್ಳಿ ನಾವು ಲಾಭಾಂಶವನ್ನ ನಿಗದಿಪಡಿಸುವಂತದ್ದು ಕೇವಲ ಮತ್ತು ಕೇವಲ ಸಾಲ ಕೈರಿಗೆ ಮಾರ್ಚ್ ಮೂವತ್ತೊಂದಕ್ಕೆ ಮಾರ್ಚ್ ಮೂವತ್ತೊಂದಕ್ಕೆ ಮಾ ಮೆಂಬರ್ ಅಲ್ದಿದ್ದವರಿಗೆ ಅಥವಾ ಅವನ ಅವತ್ತಿನ ದಿನ ಮೊತ್ತ ಇಲ್ಲದೆ ಹೋದ್ರೆ ಅವರಿಗೆ ಲಾಭಾಂಶ ಘೋಷಣೆ ಆಗುವುದಿಲ್ಲ ನಾವು ಲಾಭಾಂಶ ಘೋಷಣೆಗೆ ಪರಿಗಣಿಸಬಹುದಾದಂತಹ ಸಂದಾಯಿತ ಪಾಲು ಬಂಡವಾಳ ಯಾವುದು ಅಂದ್ರೆ ಥರ್ಟಿ ಫಸ್ಟ್ ಮಾರ್ಚ್ ಅಲ್ಲಿ ಇರುವಂತಹ ಬಂಡವಾಳ ಥರ್ಟಿ ಫಸ್ಟ್ ಮಾರ್ಚ್ ಅಲ್ಲಿ ಅವನು ಇರಲಿಲ್ಲ ಹಾಗಾಗಿ ಅವನಿಗೆ ಯಾವುದೇ ಬೋನಸ್ ಕೊಡೋದಿಲ್ಲ ಅಂದ್ರೆ ಬೇರೆ ಬೇರೆ ರೀತಿಯ ಉದಾಹರಣೆಗಳನ್ನ ಕ್ಯಾಲ್ಕುಲೇಷನ್ ಮಾಡುವಂತಹ ಉದಾಹರಣೆಗಳನ್ನ ನಿಮಗೆ ತೋರಿಸ್ದೆ ಸ್ನೇಹಿತರೆ ಈಗ ಕೊನೆಯ ಹಂತಕ್ಕೆ ಬರ್ತಾ ಇದ್ದೀವಿ ಲಾಭದ ಲೆಕ್ಕಾಚಾರ ಲಾಭ ವಿತರಣೆ ಲಾಭ ಹಂಚಿಕೆ ಎಲ್ಲವೂ ಕಾಯ್ದೆ ಬೈಲಾಗಳಿಗೆ ಅನುಗುಣವಾಗಿರ್ಬೇಕು ಈ ಲೆಕ್ಕಾಚಾರ ಈ ಲಾಭದ ಲೆಕ್ಕಾಚಾರ ಮತ್ತು ಲಾಭ ವಿತರಣೆಯ ಲೆಕ್ಕಾಚಾರ ಏನಿರ್ತದೆ ಅದು ಆಡಳಿತ ಮಂಡಳಿದಾದ್ರೆ ಅದನ್ನ ವಿತರಣೆ ಘೋಷಣೆ ಮಾಡುವಂತಹ ಸಾಮಾನ್ಯ ಸಭೆಯದಾಗಿರ್ತದೆ ಯಾಕೆಂದ್ರೆ ಲಾಭ ವಿತರಣೆ ಬಗ್ಗೆ ಸಾಮಾನ್ಯ ಸಭೆಗೆ ಆಡಳಿತ ಮಂಡಳಿ ರೆಕಮೆಂಡ್ ಮಾಡಬಹುದೇ ವಿನಃ ತೀರ್ಮಾನ ತಗೊಳ್ಳಿಕ್ ಬರೋದಿಲ್ಲ ಸಾಮಾನ್ಯ ಸಭೆಯ ನಿರ್ಣಯಿಸಿದಂತೆ ಹಂಚಿಕೆ ಮಾಡಲಿಕ್ಕೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸೂಕ್ತವಾದ ಪ್ರಕ್ರಿಯೆ ಕ್ರಮಗಳನ್ನು ಜರುಗಿಸಬೇಕು ಸೊ ಒಂದು ಲಾಭ ವಿತರಣೆಯಲ್ಲಿ ಇಷ್ಟೊಂದು ಕಾಂಪ್ಲಿಕೇಶನ್ ಇದೆಯಾ ಅಥವಾ ಇಷ್ಟೊಂದು ವಿಚಾರಗಳಿದೆಯಾ ಅಂತ ನಿಮಗೆ ಒಂದ್ಸಾರಿ ಆಶ್ಚರ್ಯ ಅನ್ಬೋದು ಹೌದು ಸ್ನೇಹಿತರೆ ಸಹಕಾರ ಸಂಘದ ಎಲ್ಲ ವ್ಯವಹಾರಗಳಲ್ಲಿ ಆಳಕ್ಕಿಳಿದು ನೋಡಿದಾಗ ಕೆಲವೊಂದು ಅಂಶಗಳು ನಮಗೆ ಹೊರ ಬರ್ತದೆ ಕೆಲವೊಂದು ಸಣ್ಣ ಸಣ್ಣ ವಿಚಾರಗಳಲ್ಲಿ ಕೂಡ ಸೂಕ್ಷ್ಮವಾಗಿ ಅವಲೋಕಿಸಬೇಕಾದಂತಹ ವಿಚಾರಗಳು ಬರ್ತದೆ ಸೊ ಇದಿಷ್ಟು ಇವತ್ತು ನಾನು ಪ್ರಸ್ತುತ ಪಡಿಸಲಿಕ್ಕೆ ಇಷ್ಟಪಟ್ಟಿರುವಂತಹ ಕೆಲವೊಂದು ವಿಚಾರಗಳು ನಿಮ್ಗೆಲ್ಲರಿಗೂ ಗೌರವಪೂರ್ವಕವಾಗಿ ಒಂದಿಸ್ತಾ ಇವತ್ತಿನ ಸೆಷನ್ ಅನ್ನ ಮುಕ್ತಾಯ ಮಾಡ್ಲಿಕ್ಕೆ ನಮ್ಮೆಲ್ಲರ ಒಪ್ಪಿಗೆಯನ್ನು ಕೇಳ್ತಾ ಇದ್ದೇನೆ ಜೈ ಸಹಕಾರ